वस्तु शिवदन्तावत्रयोन्मूलनम् श्रीमद्भागवते महामहिमने बिम्बाधरैरीश्वरः सद्यो हृद्यमरुज्यते प्रकृतिभिश्शुश्रूषभिस्तत्क्षणात् निगमकल्पतरोर्गलितं फलम् सुखमुखादसुतद्रवसंयुतम् पिबत भागवतं रसमाने ये आज महाराज बहुत खिन्न ಈ ಸಂಸಾರದ ಇದನ್ನು ನೋಡಿ ನೋಡಿ ಬೇಸತ್ತವನಾಗಿ ಸೌ ಇಷ್ಟೇ ಇದು ಹಣೆ ಬರ ಅಂತ ಇದು ಮಾಡಿಕೊಂಡು ವಿರಕ್ತನಾಗಿ ಕಾಡಿಗೆ ಹೊರಟೋಗ್ತಾನೆ. ಅವ್ರ ಹೆಂಡತಿಯು ಕೂಡ ಅದೇ ರೀತಿ ಕೃಷ್ಣನಿಗೆ ನಮಸ್ಕಾರ ಮಾಡ್ತಾ ಎಲ್ಲವನ್ನು ಸಂಘ ಸಭ ಸಂಘ ಪರಿತ್ಯಾಗ ಮಾಡಿ ಅವಳು ಕೂಡ ಹೊರಟೋಗ್ತಾಳೆ ಅಂತ ಹೇಳಿ ಮುಗಿದಿದ್ದಾರೆ. ಇನ್ನು ಮುಂದಕ್ಕೆ ಶುಕ ಮಹರ್ಷಿಗಳು ಈ ಪೂರ್ವ ಚಂದ್ರವಂಶವನ್ನು ಹೇಳ್ತೀರಿ ಅಂತ ಹೇಳಿ ಆರಂಭ ಮಾಡ್ತಾ ಇದ್ದಾರೆ. ಶ್ರೀ ಶುಕೋವಾಚ पुरोर्वंशं प्रवक्ष्यामि यत्र जातोऽसि भारत यत्र राजर्षयो वंश्या ब्रह्मवंश्याश्च जज्ञिरे. ए परीक्षित महाराज यार वंशवन्नु नीनु हुट्टिदियो अंत पुरु महाराजन वंशवन्नु हेळ्तीनि केळु. आ वंशदल्लि राजर्षिगळेल्ल हुट्टिदंत वंश कापादु ब्रह्मज्ञानिगळु हुट्टिदंत वंश महात्मर वंश हुट्टिदु आ वंशद कथे हेळ्तीरि अंत शुरु माड्कोता इद्दारे. याके माड्कोंडे जनमेजयो पूरो प्रजिन्वान्तच्युतः सतः प्रवीरोऽथ नमस्युर्वै तस्माच्चारुपदो भवत्. ई भागवतदल्लि ऐनप्प ई वंश हेळ्कोंडु होगल्ल मुगियोगे इल्ल अवनिगे अद हेंगे ग्याप् कट्कोबेकु अवनु हेंगे सुम्मने ग्याप् ग्याप् हेळ्कोंडु ओंदु अर्थ आगल्ल नोडि. पुरुविगे जनमेजय हुट्टिदाने जनमेजयनिगे प्रचिन्वानो प्रचिन्वानिगे प्रवीर प्रवीरविगे नमस्यो ನಮಸ್ವಿಗೆ ಚಾರು ಪ್ರದಾ ಅಂತ ಹೇಳಿ ಈ ರೀತಿ ಮಕ್ಕಳು ಹೋಗ್ತಾರೆ. ಆಮೇಲೆ ತಸ್ಯ ಸುತ್ಯುರ ಭೂತ್ ಪುತ್ರ ತಸ್ಮಾದ್ ಬಹು ಗವಸ್ತತಃ ಸಯ್ಯಾದಿಸ್ತಸ್ಯ ಹಯ್ಯಾದಿ ರೌದ್ರಾಶ್ಚ ರೌದ್ರಾಶ್ಚ ಸ್ತಚ್ಯುತ ಸ್ಮೃತಃ ಸ್ತಚ್ಯುತ ಸ್ಮೃತಃ ಸ್ತಚ್ಯುತ ಸ್ಮೃತಃ. ಅವನಿಗೆ ಆ ಚಾರುಪ್ರದನಿಗೆ ಸುಜ್ಜು ಸುಜ್ಜುವಿನಿಗೆ ಬಹುಗವ ಬಹುಗವನಿಗೆ ಸಂಯಾತಿ ಸಂಯಾತಿಗೆ ಅಹಂಯಾತಿ ಅಹಂಯಾತಿಗೆ ರೌದ್ರ. ಈ ರೀತಿ ಅವ್ರ ಮಕ್ಕಳು ಹುಟ್ಟಾರೆ ಅಂತಾನೆ. ಸಂಯಾತಿ ಅಹಂಯಾತಿ ವಿಹಾತಿ ಗೋಯಾತಿ ಹುಯಾತಿ ಏ ಜಾತಿ ಯಾತಿ ಅಂತ ಹೇಳ್ಕೊಂಡು ಹೋಗ್ತಾನಪ್ಪ. ಆ ವಿಶ್ವಾತ್ಮನ ಹೇ ಪರೀಕ್ಷಿತ ಮಹಾರಾಜ ವಿಶ್ವಾತ್ಮ ಪ್ರಧಾನ ಪ್ರಾಣದಿಂದ 10 ಇಂದ್ರಿಯಗಳು ಆಗುವಂತೆಯೇ ಅದೆಲ್ಲಿದೆಯಪ್ಪ ಅದಕ್ಕೆ ವ್ಯಾಖ್ಯಾನ. ಘೃತಾಶಿ ಅಪ್ಸ ಗರ್ಭದಿಂದ ರೌದ್ರಾಶ್ವ ಆಮೇಲೆ ಹೃತೇಯು ಕುಕ್ಷೇಯು ಚಂಡಿಲೇಯು ಕೃತೇಯು ಜಲೇಯು ಸಂಹತೇಯು ಧರ್ಮೇಯು ಸತ್ಯೇಯು ವ್ರತೇಯು ಬನೇಯು ಎಂಬ 10 ಮಕ್ಕಳು ಮಾಡ್ಕೋತಾರಂತೆ. ಅಯ್ಯಪ್ಪ ಜಗದಾತ್ಮನ ಅಂತ ಮುಖ್ಯ ಪ್ರಾಣಿಗೆ ಯಾವ ರೀತಿ ಹೆಚ್ಚು ಇಂದ್ರಿಯ ಇದೆಯೋ ಅದೇ ರೀತಿ ಅಪ್ಸಸ್ತಿಯಾಗಿರ್ತಕ್ಕಂತಹ ಇವರಿಗೆ ಘೃತಾಶಿಗೆ ವನೇಯು ಮುಂತಾದಂತಹ 10 ಮಕ್ಕಳು ಅಲ್ಲಿ ಕೊನೆಯವನೇ ಮನೆಯು ಕೊನೆಯಂತೆ. ಇಲ್ಲಿದೆಯಲ್ಲ ಹೃತೇಯು ರೌದ್ರೇಯು ಕುಕ್ಷೇಯು ಚಂಡಿಲೇಯು ಘೃತೇಯು ಜಲೇಯು ಅದೇ ವನೇಯುವೆ 10 10 ಯು ಹುಟ್ಟುತ್ತಾ ಇರುತ್ತೆ. ಎಲ್ಲಕ್ಕೂ ಯು ಹಿಂಗ ಇಂಗ್ಲಿಷ್ ಹಿಡಿದಾರೆ ನೀನು ಅಂತ. ಹೃತೇಯೋರಂತಿ ಭಾರೋ ಭೂತ ತ್ರಯಸ್ತಸ್ಮಾತ್ಮಜಾ ನೃಪ ತಸ್ಯಾತ್ಮಜಾ ನೃಪ ಸುಮತಿರ್ಧ್ರುವೋ ಪ್ರತಿರಥಃ ಕಣ್ವೋ
ಋತ್ಯಾಯು ಮತ್ತ ಋತ್ಯಾಯು ಮಗ ರಂತಿಭಾರ ರಂತಿಭಾರರಿಗೆ ಸುಮತಿ ಧ್ರುವ ಅಪ್ರತಿರಥ ಮೂರು ಜನ ಮಕ್ಕಳಾಗ್ತಾರೆ. ಅಪ್ರತಿರಥರಿಗೆ ಕಣ್ಣು ಅನ್ನುವಂತ ಮಗ ಹೋಗ್ತಾನೆ. ಇದ್ರ ಹೆಂಗಪ್ಪ ಗ್ಯಾಪ್ ಕಳ್ಕೊಳ್ಬೋ ಏನು ಕಣ್ಣನಿಗೆ ಮೇಧಾತಿಥಿ ಅಂತ ಮಗ. ಮೇಧಾತಿಥಿಗೆ ಪ್ರಸ್ಕಣ್ಣ. ಪ್ರಸ್ಕಣ್ಣ ಅವ್ರು ಅಂದ್ರೆ ಬ್ರಾಹ್ಮಣರಂತವ್ರು, ದ್ವಿಜಾತಿಗಳಂತವ್ರ ದ್ವಿಜಾತಯ. ಆಮೇಲೆ ಸುಮತಿಗೆ ರೈಭ್ಯ ಅಂತ ಹೇಳ್ತಾರಂತೆ. ರೈಭ್ಯನ ಮಗನೇ ದುಷ್ಯಂತ. ದುಷ್ಯಂತ ಅಪ್ಪನ ಹೆಸರು ರೈಭ್ಯ. ಓ ರೈಭ್ಯ ಯವಕ್ರೀತ ಅಂತ ಹೇಳಿದ್ದೆ. ಏನೋ ಯಾವ ರೈಭ್ಯನೋ ಇವನು ಗೊತ್ತಿಲ್ಲ. ದುಷ್ಯಂತೋ ಮೃಗಯಾಯಾತಃ ಕಣ್ವಾಶ್ರಮ ಪದಂಗತಃ ತತ್ರಾಸೀನಾಂ ಸ್ವಪ್ರಭಯ ಮಂಡಯಂತೀಂ ರಮಾಮಿವ. ಆ ದುಷ್ಯಂತ ಒಂದ್ಸಲ ಬೇಟೆಯಾಡೋಕ್ಕೋಸ್ಕರವಾಗಿ ಕಾಡಿಗೆ ಹೋಗ್ತಾನಂತೆ. ಬೇಟೆ ಕಾಡಿಗೆ ಹೋದಾಗ ಕಣ್ಣು ಮಹರ್ಷಿಗಳ ಆಶ್ರಮ ಹತ್ರ ಹೋಗ್ತಾನೆ. ಅಲ್ಲಿ ಹೋದಾಗ ಅಲ್ಲಿ ಒಬ್ಬ ಸ್ತ್ರೀ ಕೂತಿದ್ಲು. ಏನ್ ಸುಂದರಿ ಅಂತಂದ್ರೆ ತ್ರಿಪುರ ಸುಂದರಿ. ಇವಳು ತನ್ನ ದೇಹದ ಕಾಂತಿಯಿಂದ ಆ ಸುತ್ತಮುತ್ತಲನ್ನು ಭಾರಿ ಕಂಗೊಳಿಸ್ತಾ ಇದ್ದಂತೆ. ನಾರಾಯಣಿಗೆ, ಶ್ರೀಮನ್ ನಾರಾಯಣಿಗೆ ರಮಾದೇವಿ ಯಾವ ರೀತಿ ಇದ್ಲೋ ಆ ರೀತಿ ಆ ಶಕುಂತಲೆ ಅನ್ನುವಂತಹ ಒಂದು ಹೇಳ್ತಾ ಶಕುಂತಲೆ ಅವಳು ಅಲ್ಲಿ ಕೂತಿರ್ತಾಳೆ. ಬಹಳ ತ್ರಿಪುರ ಸುಂದರಿ ಅವಳು. ಅವಳು ನೋಡ್ತಾನೆ, ನೋಡಿ ಕೂಡ್ಲೇನೆ ವಿಲೋಕ್ಯ ಸದ್ಯೋ ಮುಹೇ ದೇವಮಾಯಾಮಿವ ಸ್ತ್ರೀಯಂ ಬಭಾಷೇತಾಂ ವರಾರೋಹ ಭಟೈಃ ಕತಿಪರೈರ್ವೃತಃ. ನೋಡಿ ಕೂಡ್ಲೇನೆ ಮೋಹ ಮೋಹ. ಅಯ್ಯೋ ಏನ್ ಸೌಂದರ್ಯ, ಏನ್ ರೂಪ, ಏನ್ ಲಾವಣ್ಯ, ಎಂಥ ಇದು ಸೂಕ್ಷ್ಮಲತೆ ಅಂತ ಹೇಳಿ ವರ್ಣನೆ ಮಾಡ್ತಾನೆ 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 ಇದ್ದಾನೆ. ಆ ದೇವಮಾಯೆಯಿಂದ ಆ ದೇವಮಾಯ ಯಾವ ರೀತಿ ಇದಾಳೋ ಆ ರೀತಿ ಇದ್ದಂತೆ ಇವಳು. ಇವನಾಗೆ ವಾಲಂಟಿಯರ್ ಹೋಗ್ಬಿಟ್ಟು ಕೆಲವಷ್ಟು ಭಟರ ಯೋಧರನ್ನೇ ಕೂಡ್ಕೊಂಡು ಅವನಾಗಿ ಹೋಗಿ ಅವಳ ಹತ್ರ ಹೋಗಿ ಮಾತಾಡಿಸ್ತಾ ಇದ್ದಾನೆ. ಏನು ತದ್ದರ್ಶನ ಪ್ರಮುದಿತ ಸನ್ನಿವೃತ್ತ ಪರಿಶ್ರಮ ಪಪ್ರಕ್ಷಕಾಮ ಸಂತಪ್ತ ಅಷ್ಟರ ಬೇಟೆಯಾಡಿ ಸುಸ್ತಾಗಿದ್ರು ಕೂಡ ಅವಳ ನೋಡಿದ್ಕೊಳ್ಳೇನೆ ಬಹಳ ಖುಷಿಯಾಗ್ಬಿಟ್ಟು ಎಲ್ಲ ಆಯಾಸ ಹೋಗ್ಬಿಟ್ಟಿದೆ. ಆ ಬೇಟೆಯಾಡಿದ್ದೆ ಮುಗಿಯಾಟ ಆಡಿದ್ದೆ ಅಷ್ಟು ಆಯಾಸವೂ ಅವನಿಗೆ ಅದು ನೋಡಿಕೊಳ್ಳಲು ಹೋಗ್ಬಿಡ್ತಂತೆ. ಆಮೇಲೆ ಕಾಮದಿಂದ ಉರಿಯಲ್ಪಟ್ಟ ಹೃದಯವುಳ್ಳವನಾಗಿ ಒಳ್ಳೆ ಮಧುರವಾದ ಆಟೋಮೆಟಿಕ್ ಆಗಿ ಇವನ ಟೋನು ಇವನ ನಡವಳಿಕೆ ಎಲ್ಲ ವಿನಯ ಹೆಚ್ಚಾಯಿತು. ಟೋನ್ ಮೃದುವಾಯಿತು, ವಿನಯ ಹೆಚ್ಚಾಯಿತು. ಬಹಳ ಸಜ್ಜಿ ಬಗ್ಗೆ ಆಗಿ ಬಹಳ ಮಾದು ಎಲ್ಲ ಏನ್ ಮಾಡ್ಕೊಳ್ ಒಟ್ಟಮೇಲೆ ಆ ಹುಡುಗಿಗೆ ಮೆಚ್ಚಾಗು ಆಗುವ ರೀತಿಯಿಂದ ನಡ್ಕೊಳಕ್ ಶುರು ಮಾಡ್ದ. ಮಾತಾಡ್ತಾ ಇದ್ದಾನೆ ಆತ್ಮಂಗಮಲ ಪತ್ರಾಕ್ಷಿ ಕಸ್ಯಾಸಿ ಹೃದಯಂಗಮೇ ಕಿಂ ವಾ ಚಿಕೀರ್ಷಿತಂ ತತ್ ಪತ್ರ ಭವತ್ಯಾ ನಿರ್ಜನೇ ವನೆ. ಯಾರಮ್ಮ ನೀನು? ಅಲ್ಲಿ ಕಮಲದ ದಳದಂತೆ ಕಣ್ಣುಳ್ಳವಳಾಗಿದ್ಯಲ್ಲ, ನನ್ನ ಹೃದಯಕ್ಕೆ ಬಹಳ ಮೆಚ್ಚುಗೆ ಆಗಿದ್ಯಾ ನೀನು. ಹೃದಯಗಳಾಗಿದ್ಯಾ, ಏನು ಮಾಡ್ಬೇಕು ಅನ್ಕೊಂಡಿದ್ಯಾ, ಏನು ಕೈಯಲ್ಲಿ ಕೂತಿದ್ಯಾ, ಈ ನಿರ್ಜನ ಅಂದ್ರೆ ನೀನ್ ಯಾರು, ಹೇಗೆ ಇಲ್ಲಿದ್ಯಾ, ಇಲ್ಲಿ ಬರಿಗೆ ಒಳ್ಳೆ ಕಾಡಿನ ಕಮಲ ಇದ್ದಂಗೆ ಇದೆಯಾ, ನನ್ನ ಉದ್ಯಾನವನದ ಬಳ್ಳಿಗೆಲ್ಲ ನಿನ್ನಿಂದ ತಿರಸ್ಕೃತವಾಯಿತು, ನನ್ನ ಅರಮನೆ ಎಲ್ಲ ಸಿಗಲು ಎಂತ ಸೌಂದರ್ಯ ಇಂತ ಅಹೋರೂಪಂ ಅಹೋಧ್ವನಿ ಅಂತ ಇದ್ದಾನೆ. ವ್ಯಕ್ತಂ ವ್ಯಕ್ತಂ ರಾಜನ್ಯತನಯಾಂ ವೇದ್ಮ್ಯಹಂ ತ್ವಾಂ ಸುಮಧ್ಯಮೇ ನಹಿ ಚೇತ ಪೌರವಾಣಾಂ ಅಧರ್ಮೇ ರಮತೆ ಕ್ವಚಿತ್. ನನಗನ್ಸುತ್ತೆ ನನ್ನಂತ ಧರ್ಮಾತ್ಮನಾದ ರಾಜನಿಗೆ ನಿನ್ನಲ್ಲಿ ಮನಸ್ಸು ಹೋಗ್ತಾ ಇದೆ ಅಂದ್ರೆ ನೀನು ಖಂಡಿತ ಬ್ರಾಹ್ಮಣ ಕುಮಾರಿ ಅಲ್ಲ, ಸ್ತ್ರೀ ಅಲ್ಲ. ನೀನು ಯಾವುದೋ ಕ್ಷತ್ರಿಯ ರಾಜನ ಮಗಳಾಗಿರ್ಬೇಕು ನೀನು. ಯಾಕಂದ್ರೆ ಪೌರಾಣ ಅಧರ್ಮ, ಪೂರ್ವಂಶದಲ್ಲಿ ಹುಟ್ಟಿದಂತಹ ನಮಗೆ ಅಧರ್ಮದಲ್ಲಿ ಯಾವತ್ತಿಗೂ ರುಚಿ ಬರಲ್ಲ, ಪ್ರೀತಿ ಬರಲ್ಲ, ಆಸಕ್ತಿ ಬರಲ್ಲ. ನನಗೆ ನಿನ್ ಮೇಲೆ ಮನಸ್ಸು ಹೋಗ್ತಾ ಇದೆ ಅಂದ್ರೆ ನೀನು ಖಂಡಿತ ನಮ್ಮ ಕ್ಷತ್ರಿಯ ಜಾತಿಗೆ ಸೇರಿದವಳಾಗಿರ್ತಕ್ಕವಾಗಿರ್ಬೇಕು. ಖಂಡಿತ ಬೇರೆ ಇದು ಶಕುಂದ ದೃಶ್ಯನು ಕಾಳಿದಾಸನು ಶಕುಂದ ನಾಟಕ ಹೀಗೆ ಹೇಳ್ತಾರೆ. ನೀನು ಒಳ್ಳೆ ಸುಮಧ್ಯಮೆ, ಒಳ್ಳೆ ಕೋಮಲವಾದಂತಹ ಸೊಟ್ಟ ಭಾವ ಉಳ್ಳವಳು, ಒಳ್ಳೆ ನನ್ನ ಮನಸ್ಸನ್ನು ಕದಿತಾ ಇದೀಯಾ, ನನ್ನ ಮನಸ್ಸನ್ನೇ ಅಪಹಾರ ಮಾಡ್ತಾ ಇದೆಯಾ ಅಂದ್ರೆ ನೀನು ಖಂಡಿತ ಬ್ರಾಹ್ಮಣ ಕನ್ಯೆ ಅಲ್ಲ. ನೀನು ಕಣ್ಣಾಶ್ರಮದಲ್ಲಿ ಇದ್ರು ಕೂಡ ನಿನ್ನ ಹಿಸ್ಟ್ರಿ ಹೇಳು, ನೀನ್ ಯಾರು ಶಕುಂತೋವಾಚ. ವಿಶ್ವಾಮಿತ್ರಾತ್ಮ ಜೈವಾಹಂ ತ್ಯಕ್ತ್ವಾ ಮೇ ನಕಯಾವನೆ
ವಿಶ್ವಾಮಿತ್ರ ಅಂತ ಒಬ್ಬ ಮಹರ್ಷಿ ತಾವು ಕೇಳಿರಬಹುದು, ಅವನ ಮಗಳು ನಾನು. ನಾನು ಮೀನಕೆಯಲ್ಲಿ ಹುಟ್ಟಿದವಳು. ನನ್ನನ್ನ ನಮ್ಮ ತಾಯಿ ಮೀನಕೆ ಹುಟ್ಟಿಕೊಳ್ಳೇನೆ ಒಂದು ಗಿಡದ ಹತ್ತಿರ ಬಿಟ್ಟೋಗ್ಬಿಟ್ಲು. ನಾನು ಶಕುಂತ ಅನ್ನೋ ಪಕ್ಷಿಗಳನ್ನ ಕಾಪಾಡಲ್ಪಟ್ಟವಳಾದೆ, ಹಾಗೆ ನನಗೆ ಶಕುಂತಳ ಅಂತ ಹೆಸರು. ನನ್ನನ್ನು ಕಣ್ಣ ಮಹರ್ಷಿಗಳು ತಮ್ಮ ಆಶ್ರಮಕ್ಕೆ ಕರ್ಕೊಂಡು ಬಂದು, ಇನ್ನೂ ಹೆಚ್ಚಿನ ಡೀಟೇಲ್ ಬೇಕಾದ್ರೆ ನಮ್ಮ ಮಹರ್ಷಿಗಳ ಹತ್ರ ಕೇಳು ನೀನು, ಅಲ್ಲಿ ಗೊತ್ತಾಗತ್ತೆ. ಆದ್ರೆ ನಾದ್ಮೇಲೆ ನಿನ್ಗೆ ಏನ್ ಮಾಡ್ಲಿ ಹೇಳು, ಇವಳಿಗೂ ಬಂತು ಮನಸ್ಸು. ನೋಡಿ ಕೂಡಲೇನೆ ಇವಳಿಗೂ ಒಳ್ಳೆ ರಾಜರ್ಷಿ, ಒಳ್ಳೆ ಧರ್ಮಾತ್ಮ ರಾಜ, ಬಹಳ ಅಜಾನ್ ಬಾಹುರ್ ದಳಾಯಿತಾಕ್ಷರ ಇದ್ದಾನೆ, ದುಷ್ಯಂತ ಮಹಾರಾಜ ತುಂಬ ನೋಡಕ್ ಸ್ಫುರದ್ರೂಪ ಚಕ್ರವರ್ತಿ ಕೇಳ್ಬೇಕಾ, ಇವಾಗ ಏನ್ ಮಾಡ್ಲಪ್ಪ ನಾನು ನಿನ್ಗೆ, ಏನ್ ಸೇವೆ ಮಾಡ್ಲಿ, ಯಾವ ಕೈ ಕರೆಯ ಮಾಡ್ಲಿ, ನನ್ನನ್ನೇ ಒಪ್ಪಿಸ್ಕೊಳ್ಳ ನಿನಗೆ ಏನು ಹೇಳು ಅಂತ ಅಷ್ಟರ ಮಟ್ಟಿಗೆ ಅವಳು ಹೃದಯದಿಂದ ಮಾತಾಡಿಸ್ತಾ ಇದ್ದಾಳೆ. ಬನ್ನಿ ಇಲ್ಲೇ ನನ್ನ ಬೆಂಚ್ ಪಕ್ಕದಲ್ಲ ಇಲ್ಲೇ ಕೂತ್ಕೊಳ್ಳಿ, ಏನ್ ಪರವಾಗಿಲ್ಲ, ನಿಮ್ಗೇನು ಬೇಜಾರ ಇಲ್ಲ ಅಂತ ನೋಡಿದ್ರೆ ಆಶ್ಚತಾಮ್ ಇಲ್ಲೇ ನನ್ನ ಪಕ್ಕದಲ್ಲೇ ಕೂತ್ಕೊಳ್ಳಿ. ನಾ ಇಷ್ಟ ಹೇಳಿದ್ರೆ ಕೇಳ್ಬೇಕಾ, ಮುಂಚೆ ಕಾಯ್ತಾ ಇಲ್ಲ ಬಸ್ ಕೂತೇ ಬಿಡ್ತಾರೆ. ಏ ಅರವಿಂದಾಕ್ಷ ಅಂತ ಸಂಬೋಧನೆ ಮಾಡ್ತಾರೆ, ಒಳ್ಳೆ ಕಮಲದಂತೆ ಕಂಡುಕೊಳ್ಳತಕ್ಕವನೇ ನನ್ನ. ನಾನೇನೋ ಒಂದು ಕಿಂಚಿತ ಒಂದು ಪೂಜಾದಿಗಳು ಮಾಡ್ತೀನಿ, ಗೌರವ ಸಂಸ್ಥೀನಿ, ನಮಸ್ಕಾರ ಮಾಡ್ತೀನಿ, ನಿಮ್ಮ ಕಾಲ್ಮುಟ್ಟು ಮಾಡ್ತೀನಿ, ದಯವಿಟ್ಟು ಅದನ್ನು ಸ್ವೀಕಾರ ಮಾಡಬೇಕು. ಏನೋ ನಾನು ನೀವಾರ ಧಾನ್ಯಾದಿಗಳನ್ನ ಹಾಕಿಕೊಂಡು ಇಲ್ಲಿ ಇದ್ದೀವಿ, ಇದನ್ನು ನಿಮ್ಗೆ ಇಷ್ಟ ಆದರೆ ತಗೋಬಹುದು. ಆಮೇಲೆ ಒಂದ್ ದಿವಸ ಬೇಕಾದ್ರೆ ಇಲ್ಲಿ ಇರಬಹುದು ನಮ್ಮ ಆಶ್ರಮದಲ್ಲಿ. ಇಷ್ಟು ಬಿಗಿ ಮಾಡ್ಲಪ್ಪ, ಇನ್ನು ಇಟ್ಕೊಂಡ್ಬಿಟ್ರಂತ ಕಥೆ ಮುಗೀತು. ಆ ಏನ್ ಪ್ಲಾನ್ ಮಾಡ್ತಿದ್ದಾಳೆ ನೀವು, ಆ ಗುಂಡಿ ಕಡ್ಕೊಳಕ್ಕೆ ಇದಪ್ಪ ಹೆಂಗಸಿಗೆ ಇರತಕ್ಕಂತ ಒಂದು ಚಾತುರ್ಯ ಇದೆಯಲ್ಲ, ಇದ ಹುಟ್ಟ ಬಂದಂತಹ ನೈಪುಣ್ಯತೆ ಗೊತ್ತ ಅವ್ರಿಗೆ, ಈ ನೈಪುಣ್ಯತೆ ಯಾರಿಗೂ ಬರಲ್ಲ. ಮಾಡಿ ಉಪವಾಚ ಉಪಪನ್ನಮಿದಂ ಸ್ವಯಂ ಹಿ ಪ್ರಣತೆ ರಾಜ್ಞಾಂ ಕನ್ಯಕ ಸದೃಶಂ ವರಂ. ಉಪಪನ್ನಮಿದಂ, ಈಗ ಕರೆಕ್ಟ್ ಆಯ್ತು. ನನ್ನಂಥವನ ಮನಸ್ಸು ನಿನ್ನ ಮೇಲೆ ಹೋಗ್ಬೇಕಾದ್ರೆ ಇದು ಖಂಡಿತ ಕ್ಷತ್ರಿಯ ಕುಮಾರಿ ಆಗಿರ್ಬೇಕು ಅಂತ ತೀರ್ಮಾನ ಆಯ್ತಲ್ಲ, ನಾನು ಮಾಡ್ಕೊಂಡು ಅದೇ ಅಂತ ಆಯ್ತು. ನೀನ್ ಬ್ರಾಹ್ಮಣ ಕುಮಾರಿ ಅಲ್ಲ, ಒಳ್ಳೆ ಶುಭ್ರ ಒಳ್ಳೆ ಹುಬ್ಬನ್ನು ಉಳ್ಳವಳೆ. ನಿನಗೆ ಕೃಷಿಕಾನು ಇದ್ರಲ್ಲಿ ಹುಟ್ಟಿದವಳಂದ್ರೆ ಕೌಶಿಕನ ಅಂದ್ರೆ ವಿಶ್ವಾಮಿತ್ರನ ವಂಶದಲ್ಲಿ ಹುಟ್ಟಿದವಳಾಗಿದೆಯಾ. ಆದ್ರೆ ರಾಜರುಗಳಿಗೆ ಕನ್ಯರು ತಾವಾಗೇ ಇಷ್ಟಪಟ್ಟು ವರ ಹೊರಟು ಅದಕ್ಕೇನು ಇರ್ಬೇಕಾಗಿಲ್ಲ, ಸ್ವಯಂವರ ಇದು. ನೀನು ಅಪೇಕ್ಷೆ ಪಟ್ರೆ ನಾನು ಅಪೇಕ್ಷೆ ಪಟ್ಟವಳಾಗಿದ್ದೀನಿ, ನಮ್ಮಿಬ್ಬರಿಗೂ ವಿವಾಹ ಆಗ್ಬಹುದು ಅನ್ನೋ ಹಾಗೆ ಮಾತ್ಬಿಟ್ಟು ಸದೃಶಂ ವರಂ ಇಷ್ಟಪಟ್ಟಂತ ವರನ್ನ ತಾವು ನೀವು ಆರಿಸ್ಕೋಬಹುದು ಅಂತ ಹೇಳಿ ಅವರು ನಿಂಗೆ ಬೇಕಾದ ನಿಂಗೆ ಒಪ್ಪಿಗೆ ಆಗ ನನ್ನ ಮೇಲೆ ನೋಡಿ ಬಲಾತ್ಕಾರ ಮಾಡೋಲ್ಲ, ಅತ್ಯಾಚಾರ ಮಾಡೋದಿಲ್ಲ, ಏನೇ ಆದ್ರೂ ಜಿತೇಂದ್ರಿ ಅವನು. ನೀನು ಒಪ್ಪಿಗೆ ಕೊಟ್ರೆ ನೀನು ಹೂ ಅನ್ನೋದಾದ್ರೆ ನಿನಗೂ ಇಷ್ಟವಾದರೆ ನಮ್ ನಿಬ್ಬರಲ್ಲಿ ಮದುವೆ ನಡೀಬಹುದು ಆಗ್ಬಹುದು ಎಂಬುದಾಗಿ ರಾಜ ಇಷ್ಟ ಹೇಳ. ಈಗನ್ ಹೇಳಿ ಕೇಳ್ಬೇಕೆ ಅಲ್ಲೇ ಚಕ್ರದ ನಾಟಕದಲ್ಲಿ ಅವಳು ಕೇಳ್ತಾನೆ, ನೀನ್ ಯಾವ ಯಾವ ದೇಶವೂ ನಿನ್ನಿಂದ ಅಲಂಕೃತವಾಯಿತು, ಯಾವ ಪ್ರಜೆಗಳು ನಿನ್ನನ್ನು ಕಾಯ್ತಾ ಇದ್ದಾರೆ, ನೀವು ಹೆಂಗ್ ಕೇಳ್ತಾಳೆ ಅಂದ್ರೆ ಅವಳು ಮಾತಾಡಿಸೋದ್ರಲ್ಲಿ ಬಹಳ ಪ್ರೇಮದ ಅನಸೂಯ. ಅವರು ಇಂಥ ಪೂರ್ವಂಶದ ರಾಜ ನಾನು ದುಷ್ಯಂತ ಮಹಾರಾಜ ಹಾಗೆ ಅಂತ ಹೇಳ್ಕೊಳ್ಳಿ. ಓ ಕರೆಯಾಗ್ತಾ ಇದೆ ಅವ್ ಮಾತಾಡ್ಬೇಕು, ನಮ್ ನಮ್ ಶಕುಂತಲೆಗೆ ಇವಳು ಸರಿಯಾಗಿದ್ದಾಳೆ ಅಂತ ಅವ್ರು ಮಾತಾಡ್ಕೊಳ್ತಾಳೆ. ಯಾರೋ ಪ್ರೇಮದ ಅನಸೂಯ ಸರಿಯಾ, ಇವಳಿಗು ಇಂಟ್ರೊಡ್ಯೂಸ್ ಮಾಡ್ಕೊಟ್ಬಿಟ್ಟು ಸ್ವಲ್ಪ ಮಾತಾಡಮ್ಮ ಅಂತ. ಇವು ನೀವು ಹೋಗ್ಬೇಡಿ ನೀವು ಇಲ್ಲೇ ಇರಿ ಅಂತ, ಅದು ಆ ಧ್ವನಿಯಲ್ಲಿ ಹೋಗ್ಬೇಕು ಅಂತ ಅರ್ಥ. ಅವ್ಳು ಹೆಂಗ್ ಮಾತಾಡ್ತಿದ್ದಾಳೆ ಅಂದ್ರೆ ಇವು ನೀವು ಹೋದ್ರೆ ಹಾಗಲ್ಲ ನೀವು ಇಲ್ಲೇ ಇರ್ಬೇಕು, ಹಾಗೆ ಒಂದ್ ಸ್ವಲ್ಪ ತದ ನೋಡಿಲ್ಲ ಅಂದು. ಹ್ಞೂ ಅರ್ಥ ಆಯ್ತಮ್ಮ ಆಯ್ತಮ್ಮ ಇರ್ತೀವಿ, ನೀವ್ ಮಾತಾಡ್ತಿರು ಬಂದ್ವಿ ನಾವು, ಒಂದ್ ಹೋಗ್ಬಿಟ್ಟು ಕಾಫಿ ಟೀ ಮಾಡ್ಕೊಂಡ್ ಬರ್ತೀವಿ, ನೀವ್ ಮಾತಾಡ್ತಾ ಇರೋ ಅಂತ ಬಿಟ್ಟು ಹೋಗ್ತಾರೆ. ಅಷ್ಟು ಮಾಡಿದ್ರೆ ಕೇಳ್ಬೇಕಾಯ್ನು. ದೇಶಕಾಲದ ಒಂದು ರೀತಿಯನ್ನು ಬಲ್ಲವನಾಗಿರ್ತಕ್ಕಂತಹ ದುಷ್ಯಂತ ಮಹಾರಾಜ ಹಾಗೆ ಆಗಲಿ ಅಂತ ಹೇಳಿ ಒಪ್ಪಂಬಿಟ್ಟು ಅವಳನ್ನ ಧರ್ಮಕ್ಕೋಸ್ಕರ ಈ ಧರ್ಮರೂಪವಾಗಿ ಅಂತ ರೀತಿಯಿಂದ ಶಕುಂತಲಾದೇವಿ ಮದುವೆಯಾದ ಮದುವೆಯಾದ ಗಾಂಧರ್ವ ವಿಧಿಯಿಂದ ರಾಜ ಆ ಶಕುಂತಲೆಯನ್ನ ಮದುವೆ ಹಾಗೆ ಕಾಡಲ್ಲ. ನೋಡಿ ಏನಮ್ಮ, ಒಬ್ಬ ನೆಂಟ್ರೆಸ್ಟ್ ಇಲ್ಲ, ಒಂದು ಇನ್ವಿಟೇಷನ್ ಇಲ್ಲ, ಪುರೋಹಿತರಿಲ್ಲ, ಯಾವ ಹುಡುಗಿಯರ ಇಲ್ಲ, ಊಟ ಏನೇನು ಇಲ್ಲಪ್ಪ, ಹಂಗೆ ಮದುವೆ ಒಂದು ಮರ್ದಕ್ಕಾಗೆ ಮದುವೆ ಆಗೆ ಹೋಗ್ಬಿಡ್ತು, ವಿತಿನ್ ಫೈವ್ ಮಿನಿಟ್ ಅಲ್ಲಿ ಮದುವೆ ಆಗೇ ಹೋಗ್ಬಿಡ್ತು. ಈ ತರಹ ಮದುವೆ ಚಾಲ್ತಿ ತರ್ಬೇಕು ದೇಶದ
ಸುಮ್ಮನೆ ಕೋಟ್ಯಾಂತರ ಲಕ್ಷಾಂತರ ಖರ್ಚು ಮಾಡಿ ಯೋ ಶ್ರಮ ಪಟ್ಟು ಸೀರೆಗಳು ತಂದ್ಬಿಟ್ಟು ರಾಶಿ ಸೀರೆ ತಂದು ಬೀರ ತುಂಬಿ ತುಂಬಿ ಏ ಮಾಡ್ತಾರೆ ಒಡವೆ ತೊಡೆ ತರೋದು ಬ್ಲೌಸ್ ತರೋದು ಏನು ಶೋಭೂತೆ ಸ್ವಪರಂಯಾತ ಕಾಲೇನ ಸೂತ ಸಾಸುತಂ ಅಷ್ಟ ಒಂದ್ ಅವತ್ತೇ ಪ್ರಸ್ತ ಅವತ್ತೇ ಇದು ಗರ್ಭಾಧಾನ ಆಗೇ ಹೊರತು ರಾಮಣರಲ್ಲ ಈ ಕ್ಷತ್ರಿಯನು ಅಮೋಘ ವೀರ್ಯ ವ್ಯರ್ಥವಾಗದೆ ಇರುವ ಸಾಮರ್ಥ್ಯ ಉಪಯೋಗವಾದಂತಹ ದುಷ್ಯಂತ ಮಹಾರಾಜ ಆ ಶಕುಂತಿ ಜೊತೆಯಲ್ಲಿ ಇದ್ಬಿಟ್ಟು ಅವಳಲ್ಲಿ ಗರ್ಭಾಧಾನ ಮಾಡಿಯೇ ಬಿಟ್ಟ ಮಾರನೇ ದಿವಸ ಒಂದ್ ದಿವಸ ಅಲ್ಲಿ ಇದ್ಬಿಟ್ಟು ಮಾರನೇ ದಿವಸ ಬರ್ತೀನಿ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ತನ್ನ ಪಟ್ಟಣಕ್ಕೆ ಹೊರಟೋದ ಹೊರಟೋದು ದುಷ್ಯಂತ ಮಹಾರಾಜ ಇದಕ್ಕೆ ಹೊರಟೋಗ್ಬಿಟ್ಟ ಆಮೇಲೆ ನೋಡಿ ತಮಾಷೆ ಆಗಿದ್ದು ಕಣ್ವ ಕುಮಾರಸ್ಯ ವದೆ ಚಕ್ರೆ ಸಮುಚಿತ ಕ್ರಿಯಾ ಬುದ್ಧ್ವಾ ಮೃಗೇ ಬದ್ಧ್ವಾಂದಿದೆ ಬದ್ಧ್ವಾ ಮೃಗೇಂದ್ರ ಸರಸ ಕ್ರೀಡತಿ ಸ್ಪಸಬಾಲಕ ಕ್ರೀಡತಿ ಸ್ಪಸಬಾಲಕ ಅಲ್ಲ ಆಮೇಲೆ ಮಗು ಹುಟ್ಟತ್ತೆ ಮಗು ತಂದೆ ಮಗು ಹುಟ್ಟಿ ಬರ್ಬೇಕು ನೋಡ್ಬೇಕು ಜಾತಕ ಅದೆಲ್ಲ ಏನು ಇದ್ವೇ ಅಲ್ವಾ ಏನಪ್ಪ ಆಯ್ತು ಇಲ್ಲೇ 9 ತಿಂಗಳು ಇಲ್ಲೇ ನಡೆಯುತ್ತೆ ಒಳ್ಳೆ ಶುಭ ಮುಹೂರ್ತದಲ್ಲಿ ಜನ್ಮ ಕೊಡ್ತಾಳೆ ಜನ್ಮ ಕೊಟ್ರೆ ಕೊಟ್ಟಂತಹ ಮಗುವಿಗೆ ಜಾತಕರ್ಮ ಅದನ್ನು ಕಣ್ಣು ಮನುಷ್ಯರೇ ಮಾಡಿಸ್ಬಿಡ್ತಾರೆ ಇದೇನಿದ ತನ್ನ ಅಂತ ಶಾಸ್ತ್ರದಲ್ಲಿ ಅಪ್ಪ ಮಾಡ್ಬೇಕು ಅಂತಿದೆ ಪುತ್ರ ಜಾತೆ ಅವನು ಅದು ಹೋಗ್ಬಿಟ್ಟು ಸತ್ಯದ ಸ್ಥಾನ ಆಮೇಲೆ ಬಂದು ನಾಂದಿ ಅಭಿವೃದ್ಧಿ ಸಾಧನೆ ಕೃತ್ವ ಬ್ರಾಹ್ಮಣ ಅಂತ ಹೇಳ್ಬಿಟ್ಟು ತಾನು ಜಾತಕರ್ಮ ಮಾಡಿ ಗೋಭೂ ಹಿರಣ್ಯ ದಕ್ಷಿಣೆಲ್ಲ ಕೊಟ್ಟು ಎಷ್ಟೆಲ್ಲ ಮಾಡ್ತಾರೆ ಅಭಿಮನ್ಯು ಹುಟ್ಟಿದಾಗ ಇವನು ಎಷ್ಟು ಮಾಡ್ದ ಇವನು ಹುಟ್ಟಿದಾಗ ಹ್ಮ್ ಧರ್ಮರಾಜ ಎಷ್ಟೆಲ್ಲ ಮಾಡ್ದ ಹಿಂದ್ಮನೆಯಿಂದ ಏನಿಲ್ಲ ಕುಮಾರ ಹುಟ್ಟಿದ ಕಾಡಲೇ ಹುಟ್ಟಿದ ದುಷ್ಯಂತಿಗೆ ಹುಟ್ಟಿದಂತಹ ಮಗುವಿಗೆ ಜಾತಕರ್ಮ ಎಲ್ಲಾ ಕರ್ಮ ಕಣ್ಣು ಮಾಡಿ ಇನ್ನು ಅದು ಖರ್ಚು ಇಲ್ಲ ಪುಣ್ಯಾತ್ಮನಿಗೆ ಇವನು ಬಂದು ಮಾಡ್ಕೊಂಡು ಹೋದ ಅಷ್ಟೇ ಇದಷ್ಟೇ ಆಮೇಲೆ ಬದ್ಧ ಮೃಗೇಂದ್ರ ತರಸ ಅವನು ಆ ಹುಡುಗ ಸರ್ವಧಾಮನ ಅನ್ಸಿಸರು ಏನು ಸ್ಫಟಿಂಗ ಶೂರ ಅಂತಂದ್ರೆ ಕಾಡಲ್ಲಿ ಇರ್ತಕ್ಕಂತಹ ಹುಲಿ ಸಿಂಹನ ಬಗ್ಗಿಸ್ತಾ ಇದ್ದಂತ ತರಸ ಬಲಾತ್ಕಾರವಾಗಿ ಮೃಗೇಂದ್ರನ ಸಿಂಹ ಅವೇ ಬೇಡ ಬಿಡೋ ಬಿಡೋ ಮಗು ಸಿಂಹ ಕೊಡೋದು ಕಚ್ಚ ತಗೊಂಡ್ರೆ ಏನು ಮಾಡಲ್ಲ ಜಿಂಭಸು ಸಿಂಹ ದಂತಾವಸ್ಥೆ ಗಣೇಶೆ ಅಂತ ಆ ಮಗು ಬಾಯಿ ಹಗ್ಸ್ತಾ ಇದೆ ಬಾಯಿ ಬಿಡು ನೀನ್ ಹಲ್ಲ ದಿಶೆ ನೋಡ್ತೀನಿ ಆ ಸಿಂಹ ಆ ಬಾಯಿ ಬಿಡ್ತೀನಿ ಅಲ್ಪದಾಗಿ ಒಂದ ಏಕಂ ದ್ವೇ ತ್ರೇಣಿ ಚತ್ರ ಏಕಂ ದ್ವೇ ಓ ಅಷ್ಟೋ ದಂತ ಅಸಂತಿ ಅಂತ ಈಗ ನಾಲ್ಕು ಈಗ ನಾಲ್ಕು ಏನೋ ಇರ್ತದೆ ಅವನಿಗೆ ಅಲ್ಲ ಸಿಂಹ ಆ ಹತ್ತಿ ಕೂತ್ಕೊಳ್ಳೋದು ಬೇಡ ಹಾಕೋಣ ಅಂತ ಅದಕ್ಕೆ ಒಂದು ಕಟ್ಬಿಟ್ಟಿದ್ರು ಯಾರೋ ಕಣ್ಣು ಮಹರ್ಷಿಗಳು ಅದಕ್ಕೆ ಒಂದು ರಕ್ಷೆ ಕಟ್ಟಿದ್ರು ಆ ರಕ್ಷೆ ಕಟ್ಟಿದಾಗ ಯಾವ ಪ್ರಾಣಿಗೂ ಏನು ಮಾಡಕ್ಕಾಗಲ್ಲ ಹಾವು ಕೂಡಿಸಕ್ಕಲ್ಲ ಆನೆಗೂ ಏನ್ ಮಾಡಕ್ಕ ಸಿಂಹ ಮಾಡಕ್ಕಲ್ಲ ಮೃಗೇಂದ್ರನ ಕಟ್ಟಾಗ್ಬಿಟ್ಟು ತರಸ ಕ್ರೀಡೆ ಆಟ ನಾವು ಗೊಂಬೆ ಸಿಂಹ ಗೊಂಬೆ ಹುಲಿ ಗೊಂಬೆ ತಂದೆ ನಿಜವಾದ ಸಿಂಹ ಚಿಂಕೆ ಹುಲಿಯೆಲ್ಲ ಆಟ ಆಡ್ತಾ ಇದ್ದ ಅವನು ಆ ಕಾಡದಲ್ಲಿ ಸರ್ವೋದಮನ ಅಂತ ಹೆಸರಿಟ್ಟಿದ್ರು ಭರತ ಅವನು ಅವನಿಗೆ ಕಾಡಿನ ಪ್ರಿಯಂಬದ ಅನಸೂಯ ಆದಿಗಳಲ್ಲ ನೀವು ಸರ್ವಧಮನ ಇವನು ನೀವು ಸಾಮಾನ್ಯ ಅಲ್ಲ ಇವನು ಹಾಗೆ ಅಂತ ಆ ದುಷ್ಯಂತ ಮಹಾರಾಜನ ಸಾಕ್ಷಾತ್ ಪಡಿರೂಪ ಅವನು ಹಾಗೆ ಇದ್ಬಿಟ್ಟು ಅವನಿಗೆ ದುಷ್ಯಂತ ಮಹಾರಾಜ ಎಲ್ಲೇನು ಬೇಕಿಲ್ಲ ಜೂನಿಯರ್ ದುಷ್ಯಂತ ಮಹಾರಾಜ ಅವನು ಸೀನಿಯರ್ ಅಷ್ಟೇ ಸಾಕ್ಷಾತ್ ಪಡಿ ಹೆಚ್ಚು ದುಷ್ಯಂತ ಮಹಾರಾಜ ಎಲ್ಲೇನು ಬೇಕಾಗಿಲ್ಲ ನೋಡ್ಬಿಟ್ರೆ ಭರತನ ಅದೇ ಅಷ್ಟು ಮಟ್ಟಿಗೆ ಇದೆ ತಂದುರತ್ತಿಯ ವಿಕ್ರಾಂತಂ ಸಮಾದಾಯ ಪ್ರಮದೋತ್ತಮ ಹರೇ ರಂಶಾಂಶ ಸಂಭೂತಂ ಭರ್ತುರಂತಿಕಮಾಗಮ ಭರ್ತುರಂತಿಕಮಾಗಮತ್ ಒಂದು ದುರತ್ಯ ವಿಕ್ರಾಂತ ಅವನಿಗೆ ಎಷ್ಟು ಪರಾಕ್ರಮ ಇತ್ತು ಅಂತಂದ್ರೆ ಆ ಚಿಕ್ಕ ವಯಸ್ಸಲ್ಲೇ ಎಂಥವ್ರಿಗೆ ಗೆಲ್ಲಕ್ಕಾಗ್ತಿರ್ಲಿಲ್ಲ ಅಷ್ಟು ಪರಾಕ್ರಮ ಇತ್ತು ಅವನಿಗೆ ಆ ಮಗುವನ್ನು ಕರ್ಕೊಂಡು ಆ ನಾರಿಯಲ್ಲಿ ಉತ್ತಮವಾಗಿರ್ತಕ್ಕ ನಾರೀಣಾಮ್ ಉತ್ತಮ ವಧೂಹು ಯಾರೋ ಶಕುಂತಲೆ ಅಂಥವಳಾಗಿರ್ತಕ್ಕಂಥ ಅವಳು ಹರಿಯ ಅಂಶದಿಂದ ಹುಟ್ಟಿದವನಾದಂತಹ ಸರ್ವಧಮನ ಭರತ ಅವನು ಅಕ್ಕ ನಾರಾಯಣ ಅಂಶನ ಹುಟ್ಟಿದಾನೆ ಅವನು ಅವನನ್ನು ಸ್ವೀಕಾರ ಮಾಡಿಕೊಟ್ಟು ಗಂಡನ ಹತ್ತಿರ ಬಂದು ಎಲ್ಲಿಗೆ ತನ್ನ ಇದಕ್ಕೆ ತವರ ಮನೆ ಅಲ್ಲ ಯಾಕಂತಾರೆ ಗಂಡನ ಮನೆಗೆ ಅಂತ ಏನಂತಾರಮ್ಮ ಅದಕ್ಕೆ ತವ್ರ ಮನೇನೆ ತನ್ನ ತಾಯಿ ಮನೆ ಇನ್ನೊಂದಕ್ಕೆ ಏನ್ ಮನೆ ಅಂತಾರೆ ಗಂಡನ ಮನೆಗೆ ಅದಕ್ಕೇನೋ ಒಂದು ಹೆಸರಿದೆಯಪ್ಪ ಗಂಡನ ಮನೆಗೆ ಅಂದ್ರೆ ದುಷ್ಯಂತನ ಅರಮನೆಗೆ ಆಸ್ಥಾನಕ್ಕೆ ಆ ಭರತನ್ನು ಕಟ್ಕೊಂಡು ಇಬ್ಬರೇ ಅಲ್ಲ ಶಕುಂತ ನಾಟಕದಲ್ಲಿ ಮಾತ್ರ ಕಣ್ಣು ಮಹರ್ಷಿಗಳು ಬ್ರಹ್ಮಚಾರಿಗಳನ್ನು ಜೊತೆ ಮಾಡಿ ಕಳಿಸ್ಕೊಡ್ತಾರೆ ಅಂತ
ಅತ್ತೆ ಮನೆನಾ? ಅತ್ತೆ ಮನೆ ಮಾವನ ಮನೆ ಅಲ್ಲ, ಅತ್ತೆ ಮನೆ. ಅಬ್ಬಾ, ಅತ್ತೆ ಆಗಮತ ಗಂಡನ ಸಮೀಪಕ್ಕೆ ಬಂದ್ಬಿಟ್ಲು. ಬಂದ್ರೆ ಯದಾನ ಜಗೃಹೇ ರಾಜ ಭಾರ್ಯ ಪುತ್ರ ಅವನಿಂದಿತೌ ಶೃಣ್ವತಾಂ ಸರ್ವಭೂತಾನಾಂ ಖೇವಾಗಾಹ ಶರೀರಿಣಿ. ಬಂದ ನಿಂತ್ಕೊಂಡು ನಾನು ನಿನ್ನ ಹೆಂಡತಿ ನಿನ್ ಮಗ ಅಂತ ಬಂದು ನಿಂತ್ಕೊಂಡೆ, ಗುರುತಿಸ್ತಕ್ಕೆ ಆಗ್ತಾ ಇಲ್ಲ ಶ್ರೀ ಮಹಾರಾಜನಿಗೆ. ಅವನು ಒಪ್ಪೋತಾನೆ ಇಲ್ಲ. ಏ ನೀನು ಹಾಗೆ ನನ್ನ ಹೆಂಡತಿ, ಇವ್ರು ಹಾಗೆ ನನ್ನ ಮಗ, ಎಂತ ಇದನ್ನು ಹೀಗೆ ಹೇಳ್ತಿದ್ಯಾ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಇದು ಮಾಡ್ತಾ ಇದ್ದೀನಿ. ಒಪ್ಪೋತಾನೆ ಇಲ್ಲ. ಅದೇನಾಗ್ಬಿಟ್ಟಿತ್ತು, ಆ ದೂರ್ವಾಸು ಶಾಪ ಬೇರೆ ಬಂದಿತ್ತು. ದೂರ್ವಾಸರು ಒಂದ್ ದಿವಸ ಗರ್ಭಿಣಿಯಾಗಿದ್ದಾಗ ಇವು ಶಕುಂತ ದುಷ್ಯಂತನ ಯೋಚನೆ ಮಾಡ್ತಾ ಕೂತಿದ್ರು. ಅವ್ರು ಬಂದಿದ್ದನ್ನು ಗಮನಿಸೋದೇ ಇಲ್ಲ. ಬಂದಿದ್ದನ್ನು ಗಮನಿಸದೇ ಇದ್ದಾಗ ನೀನ್ ಯಾರು ಯೋಚನೆ ಮಾಡ್ತಾ ಇದೀವೋ ಅವ್ನ ಮರ್ತುಬಿಟ್ಟು ಶಾಪ ಕೊಟ್ಟಿದ್ದಾರೆ. ಶಾಪ ಕೊಟ್ಟಿದ್ದು ಗೊತ್ತಾಗಲ್ಲ. ಅದು ಪ್ರೇಮದ ಅನಿಸಿಕೆ. ಅವರು ಅಯ್ಯೋ ಮನುಷ್ಯರೇ ಹಾಗೆ ಮಾಡಬೇಡಿ, ದಯವಿಟ್ಟು ನೀವು ಹಾಗೆ ಮಾಡಿ ವಾಪಸ್ ಹೋಗಿ ಹಾಗೆ ಹೀಗೆ ಬೇಡ್ಕೊಳ್ತಾರೆ. ಅದಕ್ಕೆ ಏನಾದ್ರು ಒಂದು ಗುರುತನ್ನು ಕೊಟ್ರೆ ಗ್ಯಾಪ್ ಆಗುತ್ತೆ, ಹೋಗು ಅಂತ ಹೇಳಿ ಭಿಕ್ಷೆ ಕೊಟ್ಕೊಳ್ತಾರೆ. ಅವಳು ಉಂಗುರ ಕೊಟ್ಟಿದ್ದಾಳೆ. ಆ ಉಂಗುರನ ಇವಳು ಹೋಗ್ಬೇಕಾದ ಗಂಡನ ಮನೆ ಹೋಗ್ಬೇಕಾದ್ರೆ, ಅತ್ತೆ ಮನೆ ಹೋಗ್ಬೇಕಾದ್ರೆ ಒಂದು ಒಂದು ಇದರಲ್ಲಿ ನೀರು ಕುಡಿಬೇಕು ಅಂತ ಹೋಗ್ತಾಳೆ. ಆ ದೊಡ್ಡ ರಾಜನ ಉಂಗುರ ಇವಳಿಗೆ ಅಂತ ಹೇಳಿದ್ದೆ. ಇವ್ರದ್ದು ಲೇಡಿ ಫಿಂಗರ್ ಅವನು ಹಳ್ಳೆ ಪಳಪ ಬೇಡ. ಆ ಬೆಲ್ಲ ಉಂಗುರ ಇವಳು ಹಿಡಿದ ಬಿದ್ದೆ ಗೊತ್ತಾಗಿಲ್ಲ ಅವಳಿಗೆ. ಬಿದ್ದೋಗಿದ್ದೆ ರಾಜಮುದ್ರೆ ಅದನ್ನ ತೋರಿಸ್ತಿದ್ದೆ ಅಂತ ಇಲ್ಲ. ಓ ಅವಳು ನಿರಂತರ ಹಿಸ್ತಿ ಪ್ರಜ್ಞೆ ಮತ್ತತ್ವ ಮತ್ತೆ ಸ್ತ್ರೀನಾಮ ಬೈತಾರೆ. ಓ ಬಹಳ ಈ ಬುದ್ಧಿವಂತಿಕೆ ಎಲ್ಲ ನಿಮಗಿದೆ, ಹಾಗೆ ಹೇಗೆ ಅಂತ ರಾಜ ಇದು ಮಾಡ್ತಾನೆ. ಆಮೇಲೆ ಇವರು ಇದ ಮತ್ತೆ ವಾಪಸ್ ಹೋಗ್ತಾರೆ ಅಂತ ಅಲ್ಲಿದೆ. ಇಲ್ಲಿ ಮಾತ್ರ ಏನಾಗುತ್ತೆ, ಎಲ್ಲಾ ಭೂತರಿಗೂ ಕೇಳುವ ಹಾಗೇನೆ ಒಂದು ಅಶರೀರವಾಣಿ ಆಗ್ಬಿಡುತ್ತೆ. ಆ ಅರಮನೆಯೊಳಗೆ ಒಂದು ಅಶರೀರವಾಣಿ ವಾತ್ ಅಶರೀರಣಿ ವಾತ್ ಆಹಾ ಖೇ ಆಕಾಶದಲ್ಲಿ ಒಂದು ಅಶರೀರವಾಣಿ ಆಗತ್ತೆ. ಏನು ಅಂತ ಹೇಳ್ತದೋ ಮಾತಾ ಮಾತಾ ಭಸ್ತ್ರ ಪಿತು ಪಿತು ಪುತ್ರ ಏನ ಜಾತ ಏವ ಸಹ ಭರಸ್ವ ಪುತ್ರಂ ದುಷ್ಯಂತ ಮಾವಮಂ ಸ್ಥಾ ಶಕುಂತಲ. ಮಾತಾ ಭಸ್ತ್ರವ ಚೀಲ 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 ಮಾಡಿದ ತಾಯಿ ಅನ್ನೋದು ಕೇವಲ ಚರ್ಮದ ಚೀಲ ಅಷ್ಟೇ, ಅದಕ್ಕೆ ಸಮಾನ. ವಾಸ್ತವಾಗಿ ಪುತ್ರನು ಪಿತನಿಗೆ ಸೇರಿದವನು, ಮಗ ತಂದೆಗೆ ಸೇರಿದವನು, ಅವನೇ ನಿನ್ನ ಮಗ, ಅವನನ್ನು ಸ್ವೀಕಾರ ಮಾಡು. ಇದನ್ನು ಶಕುಂತಲೆಯನ್ನ ನಿನ್ನ ತಿರಸ್ಕರಿಸಬೇಡ, ಅಲ್ಲಗಳಿಬೇಡ, ಈಕೆ ನಿನ್ನ ಹೆಂಡತಿನೇ, ಇವನು ನಿನ್ನ ಮಗನೇ, ನೀ ಸ್ವೀಕಾರ ಮಾಡು ಅಂತ ಹೇಳ್ಬಿಟ್ಟು ಸರಿಯಾಗಿ ಅಶರೀರವಾಣಿ ಆಗ್ಬಿಡುತ್ತಿದ್ದ ಆ ಜೀವಿಲಿ. ಇವನು ಭಾಗವತಕಾರ ಇದನ್ನ ಕಲ್ಪನೆ ಮಾಡ್ದ, ಅಶರೀರವಾಣಿ ಅಂತ ಹೇಳಿಸ್ಬಿಟ್ಟು ಸ್ವೀಕಾರ ಮಾಡಿದ್ದ ಅಂತ. ಹೇ ನರದೇವನೇ, ಯಮ ಯಮಲೋಕಕ್ಕೆ ಹೋದಂತಹ ತಂದೆಗೆ ರೇತೋಧಾಹ ರೇತೋಧಾನಿ ಮಾಡಿದಂತಹ ಮಗನೇ ಪಿಂಡವನ್ನು ಕೊಡುವನು, ಅವನೇ ಇದಾಗ್ತಾನೆ. ರೇತೋಧಾ ಪುತ್ರ ನೈತಿ ಅಂತ ಇದೆ. ಮಗನೇ ತಂದೆ ಇದನ್ನ ನರಕದಿಂದ ಉದ್ಧರಿಸುವನು. ಯಮಕ್ಷಯದಿಂದ ತನ್ನ ರೇತೋಧಾನ ರೇತಸ್ಸಿಂದ ಹುಟ್ಟಿದಂತಹ ಮಗನೇ ನರಕದಲ್ಲಿದ್ದಂತಹ ತಂದೆಯನ್ನು ಉದ್ಧಾರ ಮಾಡುವನಾಗಿದ್ದಾನೆ. ಆದ್ರಿಂದ ನೀನು ಇವನಿಗೆ ಗರ್ಭವನ್ನು ಧಾರಣೆ ಮಾಡಿದವನು, ಸತ್ಯವನ್ನು ಹೇಳ್ತಾ ಇದ್ದ ಶಕುಂತಲ, ಇವನ್ನು ಸ್ವೀಕಾರ ಮಾಡು, ತಿರಸ್ಕಾರ ಮಾಡಬೇಡ ಅಂತ ಹೇಳಿ ಅಶರೀರವಾಣಿ ಇಷ್ಟನ್ನು ಹೇಳ್ಬಿಡ್ತು. ಅಷ್ಟು ಇವನಿಗೆ ಪಿತರಿಗೆ ಬರುತ್ತೆ ಅಂದ್ಬಿಟ. ಏನ್ ಈ ಇವನಿಗೆ ಭಾಗವತಕಾರನಿಗೆ ಒಂದು ಔಚಿತ್ಯ ಇಲ್ಲ ಅನ್ನಕ್ಕೆ ಸತ್ತಬಿಟ್ಟ ಅಷ್ಟಕ್ಕೆ ಶಕುಂತ ದುಷ್ಯಂತ ದುಷ್ಯಂತ ಸತ್ತುಬಿಟ್ಟಿಲ್ಲ. ಭರತ ರಾಜ್ಯಭಾರ ಮುಂದಿನ ಒಂದ್ ಇದನ್ನು ಏನು ಹೇಳಲೇ ಇಲ್ಲ. ಪಿತರ್ ವಿಪರತೆ ಸೋಪಿ ವಿಪರತೆ ಸೋಪಿ ಚಕ್ರವರ್ತಿ ಮಹಾಯುಷಾಹ ಮಹಿಮಾ ಗೀಯದೆ ತಸ್ಯ ಹರೇರಂ ಪ್ರಭುವೋ ಭುವಿ. ಅವ್ನು ಎಷ್ಟೋ ಆಗುತ್ತೆ ಕಳ್ಕೊತಾನೆ, ರಾಜ್ಯಭಾರ ಮಾಡ್ತಿರ್ತಾನೆ, ಎಲ್ಲ ಸೇರ್ಸ್ಕೋಬೇಕು ನೀವು, ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇದೆಲ್ಲ ಏನು ಹೇಳಿಲ್ಲ, ಸತ್ ಹೋಗ್ಬಿಟ್ಟ ದುಷ್ಯಂತ ಅಂತ ಹೇಳ್ತಾರೆ. ಏ ದುಷ್ಯಂತ ಯಾಕೆ ಸಾಯ್ತಾನೆ ಸುಮ್ ಸುಮ್ಮನೆ? ಯಾವಾಗಲೋ ತಂದೆ ಸತ್ ಹೋದಾಗ ಅವನು ಕೂಡ ಭಾರತ ಚಕ್ರವರ್ತಿ ಆಗ್ಬಿಟ್ಟು ಮಹಾಕೀರ್ತಿವಂತನಾಗಿ ಅವನ ಹರಿಯ ಅಂಶದಿಂದ ಉಂಟಾದವನಾದ್ರಿಂದ ಭೂಮಿಯಲ್ಲಿ ಅವನ ಮಹಿಮೆ ಅವನ ಕೀರ್ತಿಯನ್ನು ಬಹಳವಾಗಿ ಕೊಂಡಾಡ್ತಾರೆ, ಗಾನ ಮಾಡ್ತಿದ್ದಾರೆ. ಅಂಥ ಮಹಾತ್ಮ ಅವನು. ಅವನ ವಿಚಾರವಾಗಿ ಏನೇನು ಹೇಳ್ತಾ ಇದ್ರು ಜನ ಅಂತ ಪಟ್ಟಿ ಮಾಡ್ತಾರೆ. ಚಕ್ರಂ ದಕ್ಷಿಣ ಹಸ್ತೇಶ್ಯ ಪದ್ಮಕೋಶೋಶ್ಯ ಪಾದಯೋ ಈಂಜೆ ಮಹಾಭಿಷೇಕೇಣ ಸೋಭಿಷಕ್ತೋ ಅಧಿರಾಜ್ ವಿಭೂ. ಬಲಗೈಯಲ್ಲಿ ಅವನು ಶಂಖಚಕ್ರದ ಚಿಹ್ನೆ ಐತಂತೆ, ಕಾಲಲ್ಲಿ ಕಮಲದ ಗುರುತಿತ್ತಂತೆ. ನಾರಾಯಣ ಹೇಗೆ ಶಂಖಚಕ್ರ ಇದಾಗಿರೋ ಚಿಹ್ನೆ ಇರುತ್ತೋ ಆ ರೀತಿ
ಶಂಖ ಮುದ್ರೆ ಕಮಲದ ಇದು ಕಾಲಲ್ಲಿ ಕಮಲದ ಮುದ್ರೆ ಇದು ಇದು ಪಾದಗಳಲ್ಲಿತ್ತು ಮಹಾಭಿಷೇಕದಿಂದ ಅವನು ಪಟ್ಟಾಭಿಷಿಕ್ತನಾಗಿಬಿಟ್ಟು ಒಳ್ಳೆ ಚಕ್ರವರ್ತಿಯಾಗಿ ಸಮ್ರಾಟ್ ಆಗಿ ಬಹಳಷ್ಟು ಯಜ್ಞಗಳನ್ನು ಮಾಡಿದ ತುಂಬಾ ಯಜ್ಞಾದಿಗಳನ್ನು ನಡೆಸಿದ ಮಹಾತ್ಮ ಆದಿ ಭರತ ಭಾರಿ ಅಂದ್ರೆ ಭರತ ವಂಶ ಅಂದ್ರೆ ಭಾರತ ನಮ್ಮ ದೇಶಕ್ಕೆ ಬಂದಿರೋದು ಅವನಿಂದನೇ ಭಾರತ ದೇಶ ಅಂತೀವಲ್ಲ ಭರತನಿಂದಲೇ ಬಂದಂತಹ ಹೆಸರು ದೇಶಕ್ಕೆ ಜಡಭರತ ಅಲ್ಲ ಜಡಭರತ ರಾಜ್ಯಭಾರ ಮಾಡೋದಿಲ್ಲ ಅವನು ರಾಜ್ಯಭಾರ ಮಾಡೋದಿಲ್ಲ ಅವನು ಪಂಚ ಪಂಚಾಶತಾಮೇ ಧೀರ ಗಂಗಾಯ ಮನುವಾಜಿಭಿ ಮಾಮಮೇ ಮಾಮತೇಯಂ ಪುರೋಧಾಯ ಯಮುನಾಯ ಮನು ಪ್ರಭು ಆ ಭರತ ಚಕ್ರವರ್ತಿ ಮಾಮತೆಯ ಮಗನಾದಂತಹ ಮಾಮತೆಯ ಅವನು ದೀರ್ಘತಮಸು ಅಂತ ಹೆಸರಂತೆ ಅವನ್ನ ಇಟ್ಕೊಂಡು ಗಂಗಾ ನದಿಯಲ್ಲಿ ಗಂಗಾ ಸಾಗರದಿಂದ ಗಂಗಾ ತೀರದಲ್ಲಿ 55 ಅಶ್ವಮೇಧ ಯಾಗ ಮಾಡಿದಂತೆ ಅವನು ಪಂಚ ಪಂಚಾಶತಾಮೇಧಿ 55 ಅಶ್ವಮೇಧ ಯಾಗ ಮಾಡಿ ಈಗ ಯಮುನಾತಿಯಿಂದ ಬಯಾಗದವರೆಗೂ ಯಮುನಾ ತೀರದಲ್ಲಿ 70 ಮುಂದಿದೆ ಅಷ್ಟಸಪ್ತತಿ ಅಷ್ಟಸಪ್ತತಿ ಮೇಧ್ಯಾಶ್ವಾನ್ ಬಬಂಧ ಪ್ರದದ ಪ್ರದದಾಗ್ನುಸು ಪ್ರದದ್ವಸು ಪ್ರದದ್ವಸು ಭರತಸ್ಯ ದೌಷ್ಯಂತೆ ಅಗ್ನಿಸ್ಸಾಚಿ ಅಗ್ನಿಸ್ಸಾಚಿ ಗುಣೇಶಿತಃ ಸಹಸ್ರಂ ಬದ್ವಶೋ ಯಸ್ಮಿನ್ ಬ್ರಾಹ್ಮಣ ಗಾವಿಭೇದಿರೆ ಅದೇ ರೀತಿ ಯಮುನಾ ತೀರದಲ್ಲಿ 78 ಪಶುಮಧಿ ಯಾಗ ಮಾಡಿದಂತೆ ಅವರು ಬಬ್ಬಾ ಈ ಎಲ್ಲಾ ಯಜ್ಞದಲ್ಲೂ ಭರತ ಅಪಾರವಾದ ಸಂಪತ್ತಿನ ರಾಶಿಯನ್ನು ಇಟ್ಕೊಂಡು ಬ್ರಾಹ್ಮಣ ದಾನ ಮಾಡಿದ ಒಳ್ಳೆ ಕಷ್ಟವಾದ ಗುಣ ಕೊಡಿದಂತಹ ಪ್ರದೇಶದಲ್ಲಿ ಅಗ್ನಿಶೀಲ ಮಾಡಿ ಆಮೇಲೆ ಒಂದು 1000 ಬ್ರಾಹ್ಮಣರು ಭರತನಿಂದ ದಕ್ಷಿಣಾಗಿ ಕೊಳಪಟ್ಟರು ಹಸುಗಳು 1000 ಹಸುಗಳನ್ನ ಬ್ರಾಹ್ಮಣರಿಗೆ ದಕ್ಷಿಣಾಗಿ ಕೊಟ್ಟ ಭರತ ಭರತ ಮಹಾರಾಜ ಬಹಳ ಸಂತುಷ್ಟವಾಯಿತು ಎಲ್ಲರಿಗೂ ಸಮೃದ್ಧವಾದ ದಕ್ಷಿಣೆ ಸಮೃದ್ಧವಾದಂತಹ ಊಟ ಒಳ್ಳೆ ಬಟ್ಟೆ ಗೋಭು ಹಿರಣ್ಯ ಸಮೃದ್ಧ ಕೊಟ್ಬಿಟ್ಟಿದ್ದಾರೆ ಒಂದು ಬದ್ಧವೆಂದರೆ 13,084 ಅದು ಒಂದು ಬದ್ಧ ಅಂತ ಅಷ್ಟಷ್ಟನ್ನು ಹಚ್ಕೊಂಡ್ರು ಒಬ್ಬೊಬ್ರು ಬದ್ಧ ಬದ್ಧ ಸಂಖ್ಯೆ ಅಂತ ತ್ರಯಸ್ತ್ರಿಂಶತ್ಶತಂ ಹ್ಯಶ್ವಾನ್ ಬದ್ಧ್ವಾ ವಿಸ್ಮಾಪಯನ್ ದೌಷ್ಯಂತಿರತ್ಯಗಾನ್ ಮಾಯಾ ದೇವಾನಾಂ ಗುರುಮಾಯಯೋ ಹೀಗೆ ಆ ಮಹಾತ್ಮ ಭರತ ಆ ಯಜ್ಞಗಳಲ್ಲಿ ಒಂದು 133 ಕುದವನ್ನ ಹಾಕುವ ಅದಿಲ್ಲಪ್ಪ ವಿಧಿಲಿ ಅಲ್ಲಿ ಒಂದು ಆ ಯಜ್ಞಗಳಲ್ಲಿ 133 ಕುದಗಳನ್ನು ಯೂಪಗಳಿಗೆ ಕಟ್ಟಿ 133 ಯಜ್ಞಗಳನ್ನು ಮಾಡಿದ್ದ ಇದು 133 ಯಜ್ಞ ಮಾಡಿದಂತ ಇದೆ ಹೌದು ಸಮಸ್ತ ರಾಜ್ಯವನ್ನು ಆಶ್ಚರ್ಯಗೊಳಿಸಿದ ಈ ಯಜ್ಞದ ಮೂಲಕ ಅವನು ಲೋಕದಲ್ಲಿ ಭರತನಿಗೆ ಬಹಳ ಹೆಚ್ಚಿನ ಕೀರ್ತಿ ಬಂತು ಕೊನೆಗೆ ಅವನು ಕೂಡ ಮಾಯೆಯನ್ನು ಜಯಿಸಿ ದೇವತೆಗೆ ಪರಮಗುರುವಾದ ಭಗವಂತನನ್ನ ಶ್ರೀಹರಿಯನ್ನು ಸೇರ್ದ ಯಜ್ಞ ಎಲ್ಲ ಮಾಡಿ ರಾಜ್ಯಭಾರ ಮಾಡಿ ಸರ್ ಭಗವಂತಿ ಗುರುಗಳೇ ಇನ್ನು 100ಕ್ಕಿಂತ ಜಾಸ್ತಿ ಮಾಡದ್ನಲ್ಲ ಮತ್ತೆ ಇಂದ್ರನ್ ಪದವಿಗೆ ಹೋಗ್ಲಿಲ್ವಾ ಇನ್ನೊಂದು ಪದವಿಗೆ ಹೋಗಿರ್ಬೇಕು ಸತ್ಮೇ ಜನ ಹೋಗೋದು ಬದುಕಿ ಅಲ್ಲ ಮುಂಚೆನೆ ಹೋಗಿ ಎಷ್ಟೊಂದ್ ಜನ ಎಲ್ಲ ಯುದ್ಧ ಗಿದ್ದ ಮಾಡ್ಕೊಂಡು ಬಂದಿದಾರಲ್ಲ ನಾನ್ ಇಂದ್ರ ಆಗ್ಬೇಕು ಕರ್ಮಯೋಗ ಮಾಡಿದಾನೆ ಇಂದ್ರ ಪದವಿಗೆ ಮಾಡಿಲ್ಲ ಇವನು ತತ್ವಜ್ಞಾನ ಮಾಡ್ಕೊಂಡು ಹರಿಯ ಪದ ಸೇರಿಬಿಟ್ಟ ಅಂತ ಇದ್ದಾನೆ ಅವನು ಇಂದ್ರ ಪದವಿಗೆ ಮಾಡ್ಲೇ ಇಲ್ಲ ನನಗೆ ನಾರಾಯಣನ ಸ್ವರೂಪ ಸೇರ್ಕೋಬೇಕು ಅಂತ ಹೇಳ್ಬಿಟ್ಟು ಕರ್ಮಯೋಗ ಮಾಡಿ ಆ ನಾರಾಯಣನ ಆರಾಧನೆ ಮಾಡಿ ಅವನು ಮುಕ್ತರಾಗ್ಬಿಟ್ಟ ಇಂದ್ರ ಪದವಿಗೆ ಹೋಗಲೇ ಇಲ್ಲ ಅವನು ಆ ತಂಟೆನೇ ಬೇಡ ಆ ರಂಬೆ ಊರಿಸಿ ಕಾಟಾನು ಬೇಡ ತಂಟೆನು ಬೇಡ ಏನು ಬೇಡ ಅಂದ್ಬಿಟ್ಟು ಅವನು ನಾರಾಯಣನ ಒಂದಾಗ್ಬಿಟ್ಟಂತೆ ಮೃಗಾನ್ ಮೃಗಾನ್ ಶುಕ್ಲದ ಕೃಷ್ಣಾನ್ ಹಿರಣ್ಯೇನ ಪರಿವೃತಾನ ಅದಾತ್ ಕರ್ಮಣಿ ಮಷ್ಣಾರೇ ನಿಯುತಾನ್ ಚತುರ್ದಶ ಮಷ್ಟಾರ ಅಂತ ಒಂದು ಕರ್ಮ ಇದೆ ಅಂತೆ ಅದ್ರ ಭರತ ಸುವರ್ಣಭೂತ ಬಿಳಿ ದಂತೆ ಕೂಡಿದಂತಹ ಕಪ್ಪು ಬಣ್ಣದ 14,00,000 ಆನೆ ದಾನ ಮಾಡಿದಂತೆ ಅಯ್ಯಪ್ಪ ನಿಯುತಾನ್ ಚತುರ್ದಶ ಮೃಗ ಆನೆ ಇಲ್ಲಿ ಆನೆ ಅಂತ ಆನೆಗೆ ಸಾಮಾನ್ಯ ಮೃಗ ಅನ್ನೋ ಪದವನ್ನು ಜಿಂಕೆ ಬಳಸ್ತಾರೆ ಈ ಜಾಗ ಈ ಕಾಂಟೆಕ್ಸ್ಟ್ ಅಲ್ಲಿ ಈ ಸಂದರ್ಭದಲ್ಲಿ ಆನೆಗೆ ಮೃಗ ಅನ್ನೋ ಪದವನ್ನು ಬಳಸ್ತಾ ಇದ್ದಾರೆ ಏನಪ್ಪ ಯಾವ್ಯಾವ ಜಾಗದಲ್ಲಿ ಏನೇನು ಬಳಸ್ತಾರೆ ಅಂತ ಹೇಳ್ತಾರ ಮುಷ್ಣಾರ ಅಂತ ಒಂದು ಇದು ಕರ್ಮ ಅಂತದ್ದು ಮಷ್ಟಾರ ಒಂದು ಕರ್ಮ ಇದೆ ಅಂತ ಯಾವ ಕರ್ಮ ಅದು ಕೇಳೇ ಇಲ್ಲಪ್ಪ ಮಷ್ಟಾರ ಅನ್ನೋ ಕರ್ಮ ಕೇಳೇ ಇಲ್ಲ ಭರತಸ್ಯ ಮಹತ್ ಕರ್ಮ ನ ಪೂರ್ವೇನ ಅಪರೇ ನೃಪಾ ನೈವ ಪುನರ್ನೈ
भरत महात्म कर्म हिंदू यारू मुंदू यारू न भूत न भविष्य हिंदू आगे मुझे अंत पुण्यात्म अंत कर्म माने यारू कई स्वर्ग मुटबल बाहुभ्यां हे कई स्वर्ग हे मुटकलो अदे रीति ईतन भरतन स्थान यारी मुटक अंत दृष्टांत उपमान कई स्वर्गलोक मुटक भरतन स्थान यारी मुटक अष्टु महात्मा अष्टु दोड्डवन अंत किरात हूणान यवनान नंद यवनान अंधान अंधान तंतान शकान शशान भकान शशान छकान शशान छकान अब्रह्मण्यान रुपान चाहन लेंचान दिग्विजये किरातरो हूणरो यवनरो आंधरो कंकरो शकरो आम शशरो इवेला ब्रह्मदेश इवरलाबिटो मेलू दिग्विजय संपत्नू वापस हेक्कापट्टे कोट कोट गट्ले बंगार नाण्य मूट मूट राशि सूपर बेरे बेरे राज्य कद्कोग्रंते युद्ध मारे देवलोक कद्कोग्रंते अदेलू वापस होंगे इवन अष्टेल हिंदे असुर देवते बिटो देवते संपत्त स्त्री मेले हिट्दे रसात्र के रसा अल बेसिटेलूदिटो वापस तबिटो अस्ट मत देवेंद्र वापस को हंगस वापस को संपत् वापस को प्राणी हमको प्राणी बी पुनराहर प्राणी प्राणी बी अंदर अस्ट प्राणवंत बलिष्ठर अंत बलिष्ठर हसिटो संपत् देवता स्त्री हमको वापस तक देवता हम अल्लेक आश्चर्य अर्थवे आगल देवता स्त्री एस्टो वर्ष अंत रसात् देवलोक अद्कबिड़ता बेरे आपशन ऊट तेड़ देवलोक अस्ट दुर्बल ऐनप सर्वकाम रोदसी समास्त्रिणव साहस्र साहस्री दिक्षु चक्रमवर्तयत त्रिणव साहसी इपत्तु सावर वर्ष वे अखंड भूमंडल के चक्रवर्ती आगदे भरतराज भूमि अंतलू कूड़ा प्रजेगे ऐन बेो एलाष्टार्थ्यवश्यवे काल काल मन बेले काल एला ऋतु पुष्प फल फलित योगुला समृद्ध क्षीर को ऐनकूरते भरत राज्य इपत् सवि वर्ष कल आ भरत महाराज राज्यभार मूरी अखंड भूमंडल के तन हिट भारत वर्ष अंदरकोबिट भरत वंश वंश सम्राट लोकपाल क्षमैश्वर्यमधिराश्रियं चक्रं चाखलितं प्राणान् मृषेत्युपररामः चक्रवर्ती लोकपालनन्नु आश्चर्यगोळिसुवंतह ओंदु रीतियिंद कूडिद ऐश्वर्य सार्वभौम संपत्तु इंदु कूडिद अखंड भूमंडलवन्न तन्न पराक्रमदिंद आळ्ता इद्दु तन्न जीवनवु कूड कोनेगे एल्लवो इष्ट अनित्य क्षणिक आलमात्म प्रकरण नोड़ अनित्य अंदक ऐनो चक्रवर्ती चक्रम अवर्त आमले सन्दर्भ अल चक्रम चलित प्राण मृषेत् पररा मृष इला सु प्रपंच मायामात्र आगल कंकु सुन कंते मत
ಅವನಿಗೆ ವಿದರ್ಭ ದೇಶದ ಮಗಳ ಮೂರು ಜನ ಹೆಂಡತಿ ಮಗಳಿದ್ದಂತೆ ಮೂರು ಜನ ಮಕ್ಕಳನ್ನು ಮದುವೆಯಾಗಿದ್ದ. ಅದೇನಾಗಿದೆ, ಅವ್ರ ಹೆಂಡತಿಯವರು ಯಾರಿಂದ ಮಕ್ಕಳು ಬಿಟ್ಟಿದ್ದಾರೆ, ಎಂತ ಗ್ರಹಚಾರ. ಅದು ಗೊತ್ತಾಗ್ಬಿಡ್ತು ರಾಜನಿಗೆ. ಅಲ್ಲ ಆಶ್ಚರ್ಯ, ಎಂಥ ಚಕ್ರವರ್ತಿಯ ಪತ್ನಿಯರು ಗಂಡನ್ ಬಿಟ್ಟು ಬೇರೆಯವ್ರನ್ನ ಮಕ್ಕಳು ಪಡ್ಕೊಂಡು ಗಂಡನಿಗೆ ಅದು ಗೊತ್ತಾಗಿ ನನಗೆ ಅನುಗುಣವಾಗಿಲ್ಲ, ನನಗೆ ಅನುರೂಪ ಅಲ್ಲ ಅಂತೇಳಿ ಅವನು ಬಿಡಕ್ ರೆಡಿ ಆಗಿದ್ದಾಗ ಅವ್ರು ಏನ್ ಮಾಡ್ಬಿಟ್ಟು ಆ ಮೂರು ಮಕ್ಕಳನ್ನು ಸಾಯಿಸ್ಬಿಡ್ತಾರಂತೆ ಅವನ ತಮ್ಮ ಮಕ್ಕಳನ್ನ. ಜಗ್ನು ತ್ಯಾಗಭಯ ಅದು ತಮ್ಮನ್ನು ಬಿಟ್ಬಿಡ್ತಾನೆ ನನ್ನ ಗಂಡ ನಮ್ಮನ್ನು ಇಟ್ಬಿಡ್ತಂದ್ರೆ ಆ ಮಕ್ಕಳಿಗೆ ವಿಷ ಕೊಟ್ಟು ಸಾಯಿಸ್ಬಿಟ್ಟು ತಾವು ಗಂಡನ ಜೊತೆ ಇದೆ ಏನ್ ಕೆಲಸ ಮಾಡ್ತಾರೆ, ಎಂತ ಕ್ರೌರ್ಯ ಇದೆ ತಮ್ಮ ಆಶ್ಚರ್ಯ ಹಿಂಗೆಲ್ಲ ಮಾಡ್ತಾರ. ಏನಪ್ಪ ಜಗ್ನು ತ್ಯಾಗ ಭಯ ಅದು ಗಂಡ ಎಲ್ಲಿ ಬಿಟ್ಬಿಡ್ತಾನೋ ನಮ್ಮನ್ನ ಅನ್ನೋ ಹೆದರಿಕೆಯಿಂದ ಚಿಕ್ಕ ಚಿಕ್ಕ ಮಕ್ಕಳಾಗಿದ್ದಾಗ ಬರೀ ಗಂಡನಿಗೂ ಗೊತ್ತಿಲ್ಲ ಕಾಣುತ್ತೆ ಆ ಮಕ್ಕಳಾಗಿದ್ದು ಆ ಮಗುವಿಗೆ ವಿಷ ಕೊಟ್ಟು ಸಾಯಿಸ್ಬಿಡ್ತಾರಂತೆ. ಇದು ಅನುರೂಪ, ಇದು ತಂದೆಗೆ ಅನುರೂಪ ಆಗಿಲ್ಲ, ಅನುಗುಣವಾಗಿಲ್ಲ, ಹೊಂದ್ಕೊಂಡಿಲ್ಲ ಗುಣ ರೂಪ, ಇದು ಯಾವುದನ್ನು ತಂದೆಗೆ ಅನುಗುಣ ಅಲ್ಲ. ಯಾರ್ಯಾರ್ದೋ ಹುಟ್ಟಿದ್ರು, ಯಾರ್ಯಾರ ಜೊತೆ ಸಂಬಂಧ ಇಟ್ಕೊಂಡಿದ್ದು ಗೊತ್ತಿಲ್ಲ, ಅವರು ಯಾರ್ಯಾರಿಗೋ ಮಕ್ಕಳಾಗಿದ್ದಾರೆ, ಇದೆಲ್ಲ ಸರಿಯಾಗಿಲ್ಲ ಅಂತಂದ್ಬಿಟ್ಟು ಅವ್ರನ್ನ ಸಾಯಿಸ್ಬಿಟ್ರಂತೆ. ಆಮೇಲೆ ಚಕ್ರವರ್ತಿ ವಂಶ ವಿಚ್ಛಿನ್ನ ಆಗ್ಬಿಡ್ತು, ಮಕ್ಕಳೇ ಇಲ್ಲ ಅಂತ ಆಗ್ಬಿಡ್ತಲ್ಲ. ಆಗ ಅವನು ಸಂತಾನ ಪ್ರಾಪ್ತಿಗೋಸ್ಕರ ಮರುಸ್ತೋಮವ ಏಷ ಅಂತ ಹೇಳಿ ಮರುಸ್ತೋಮ ಅಂತ ಒಂದು ಯಜ್ಞ, ಆ ಯಜ್ಞವನ್ನು ಮಾಡ್ತಂತೆ. ಮರುಗಳು ಸುಪ್ರೀತವಾಗಿ ಭರತನಿಗೆ ಭರದ್ವಾಜ ಅನ್ನುವಂತಹ ಮಗನನ್ನ ಅವರು ಅನುಗ್ರಹ ಮಾಡ್ಕೊಟ್ಟಿದ್ದೆ. ಮಗನೇ ಮುಂಚೆ ಭರದ್ವಾಜ ಅನಿಸಿದ್ರು, ಆಮೇಲೆ ಹುಟ್ಟಿದ್ದಾರೆ ಅವನು. ಏನಪ್ಪ ಇದು ವಿಚಿತ್ರ, ಇದು ಭರದ್ವಾಜ ಅನ್ನುವಂತಹ ಮಗನನ್ನ ಅವರು ಅನುಗ್ರಹ ಮಾಡಿಕೊಟ್ರು, ತಂದ್ಕೊಟ್ರು. ಅಂತರ್ವರ್ತ್ಯಾಂ ಭ್ರಾತೃಪತ್ನ್ಯಾಂ ಅಂತರ್ವರ್ತ್ಯಾಂ ಭ್ರಾತೃಪತ್ನ್ಯಾಂ ಮೈಥುನಾಯ ಬೃಹಸ್ಪತಿ ಪ್ರವೃತ್ತೋ ವಾರಿತೋ ಗರ್ಭಂ ಶಪ್ವಾ ವೀರ್ಯಮಪಾಸೃಜತ್. ಅದೇನಾಯ್ತು ಒಂದ್ಸಲ ಈ ಭರದ್ವಾಜ ಉತ್ಪತ್ತಿ ಪ್ರಸಂಗ ಯಾವ ರೀತಿ ಇದೆ ಅಂತ ಕೇಳಿದ್ರೆ, ಬೃಹಸ್ಪತಿಯು ಒಂದ್ಸಲ ತನ್ನ ತಮ್ಮನ ತಮ್ಮ ಹೆಸರು ಉತ್ತಕ್ಷ, ಅವನ ಹೆಂಡತಿ ತುಂಬಾ ಸುಂದರಿಯಾಗಿದ್ದಂತೆ, ಅವಳು ಗರ್ಭಿಣಿಯಾಗಿದ್ದಾಗಲೂ ಅವಳತ್ತ ಹೋಗಿ ಬಲಾತ್ಕಾರ ಮಾಡಿ ಸಂಬಂಧ ಮಾಡಕ್ ಹೋಗ್ಬಿಟ್ಟಿದ್ದಾರೆ, ಸಂಬಂಧ ಮಾಡಿಬಿಟ್ಟಿದ್ದಾರೆ. ಸಂಬಂಧ ಮಾಡಿದ್ರೆ ಅದ್ರ ಒಳಗೆ ಒಬ್ಬ ಶಿಶು ಇತ್ತು, ಅದು ತಳ್ತಾ ಇದೆ, ಏ ನೀನ್ ಬರ್ಬೇಡ, ನೀನ್ ಬರ್ಬೇಡ, ನಾನು ಒಳಗಿದ್ದೀನಿ ನೀನ್ ಬರ್ಬೇಡ ಅಂತ ಹೇಳ್ಬಿಟ್ಟು ಆಮೇಲೆ ಆ ಗರ್ಭದಿಂದ ಮಾನಕ ದೀರ್ಘ ಅವನು ತಡೆದಂತೆ. ಅದಕ್ಕೆ ಬೃಹಸ್ಪತಿ ಅವನಿಗೆ ಕೋಪ ಬಂದ್ಬಿಟ್ಟು ಅದಕ್ಕೆ ಏನ್ ಮಾಡ್ದ, ಅಂತರ್ವರ್ತ್ಯಾಂ ಗರ್ಭ ಶಪ್ತ ವೀರ ಅವನು ಪೂರ್ಣನಾಗುವಷ್ಟು ಶಾಪ ಕೊಟ್ಬಿಟ್ಟಂತೆ ಬೃಹಸ್ಪತಿ ಆ ಮಗುವಿಗೆ. ಜಾತ್ಯಂಧನಾಗು ಅಂತ ಹೇಳ್ಬಿಟ್ಟು ನನ್ನನ್ನು ತಳ್ಬಿಟ್ಟಿಯೇ ನೀನು, ನನಗೆ ಮಾಡಕ್ ಅವಕಾಶ ಕೊಡಲಿಲ್ಲ ಅಂತ ಹೇಳ್ಬಿಟ್ಟು ಆ ಒಳಗಿದ್ದಂತ ಶಿಶುವಿಗೆ ನೀನು ಜಾತ್ಯಂಧನಾಗಿ ಹೋಗು ಅಂತ ಹೇಳಿ. ಅಲ್ಲ ಈ ಕೆಟ್ಟ ಕೆಲಸ ಮಾಡೋಕ್ಕೂ ಪ್ರವೃತ್ತಿ ಇದೆ, ಈ ಶಾಪ ಕೊಡೋಕ್ಕೂ ಶಕ್ತಿ ಇದೆಯಾ, ಇದು ಏನಿದ ನಂಗೆ ಅರ್ಥವೇ ಆಗಲ್ಲಪ್ಪ. ಇಂಥ ಸಾಮಾನ್ಯ ಲೋಕದ ಸಾಮಾನ್ಯ ಜನರು ಮಾಡಲ್ಲಪ್ಪ ಈ ಕೆಟ್ಟ ಇಂಥ ಕೆಟ್ಟ ಕೆಲಸನ, ಈ ಕೆಟ್ಟ ಕೆಲಸ ಮಾಡೋಕ್ ಹೋಗ್ಬಿಟ್ಟು ಆ ಬಯಸ್ಕೊಂಡು ಆಮೇಲೆ ಅವ್ರಿಗೆ ಶಾಪ ಕೊಟ್ಟು ಹೋಗಕ್ ಶಾಪ ಬೇರೆ ಕೊಟ್ಟು ಇದೆಲ್ಲ ಮಾಡೋದಂತ ಏನಿದ. ಆಮೇಲೆ ವೀರ ಬಿಟ್ಟಿದ್ದಂತೆ ಒಳಕ್ಕೆ ಬಿಟ್ಟು ನೀನು ತಳ್ಬಿಟ್ಟಂತೆ ಅವನು ವೀರ ಬೇಡ ಅಂತ. ಒಳಗಿದ್ದ ಮಗುವೆ ಆ ವೀರನ ಅಕ್ಸೆಪ್ಟ್ ಮಾಡ ತಳ್ಬಿಡ್ತಂತೆ ಹೋಗ್ರಿ ಬೇಡ ಅಂತ. ಅದೇನಾಗ್ಬಿಡ್ತು ಆ ವೀರ್ಯ ನೆಲಕ್ ಬಿದ್ದ್ಬಿಡ್ತು, ನೆಲಕ್ ಬಿದ್ದು ಅದೊಂದು ಮಗು ಹುಟ್ಕೊಂಡ್ಬಿಡುತ್ತೆ. ಇದೇ ಇದೆಂತ ವಿಚಿತ್ರ. ಅವಳನ್ನ ಬಿಡಬೇಕು ಅಂತ ಇದು ಇಟ್ಪಟ್ಟಳಾಗಿ ಮಮತಾ ಅಂತ ಹೇಳಿ ಅವಳ ಹೆಸರು, ಆ ಉತ್ತಕ್ಷನ ಹೆಂಡತಿ ಹೆಸರೇನು ಮಮತಾ. ಅವಳು ಭರ್ತೃತ್ಯಾಗ ವಿಷಯ ಅವಳು ನನಗೇನಾದ್ರೂ ಗೊತ್ತಾದ್ರೆ ನಿನ್ ಗಂಡ ನನ್ ಬಿಟ್ಟು ಬಿಡ್ತಾಳೆ ಅಂತ ಹೇಳ್ಬಿಟ್ಟು ಹೆದರ್ಕೊಂಡ್ಬಿಟ್ಟು ಅವರು ಬೃಹಸ್ಪತಿ ಮೂಲಕವಾಗಿ ಹುಟ್ಟಿದಂತಹ ಶಿಶುವನ್ನ ತ್ಯಜಬಿಡು. ಆ ಸಮಯದಲ್ಲಿ ದೇವತೆಗಳು ಆ ಗರ್ಭಸ್ಥವಾದಂತಹ ಶಿಶುವಿನ ನಾಮ ನಿರ್ವಚನೆ ಮಾಡ್ತಾ ಶ್ಲೋಕ ಹೇಳಿದಂತೆ. ಅದೇ ದೇವತೆಗಳಾಗಿ ನಿಕ್ ಬಂದ್ರು ಈ ಕೆಲಸಕ್ಕೆ, ಆ ಮಗುವಿಗೆ ನಾಮಕರಣ ಮಾಡೋಕ್ಕೆ ಆ ಬಿಟ್ಟಂತಹ ವೀರ್ಯವನ್ನ ಕೆಳಗೆ ಬಿಟ್ಟಮೇಲೆ ಅಲ್ಲಿ ನಮ್ಮ ಶಿಶು ಹುಟ್ಟತ್ತಲ್ಲ ಅದಕ್ಕೆ ನಾಮಕರಣ ಮಾಡೋ ದೇವತೆಗಳು. ಇಲ್ಲ ಇಲ್ಲ ಬಿಡ್ತ ನೋಡು, ಇಲ್ಲ ಅವಳು ಮಗುವನ್ನೇ ಬಿಟ್ಟು ಅವಾಗ ಬೇಡ ಅಂತ ದೇವತೆಗಳು ಹೇಳ್ತಾರೆ. ಮೂಢೇ ಭರದ್ವಾಜ ಮಿಮಂ
यातौ यदुक्त्वा पितरौ भरद्वाजस्ततस्त्वयम् पतिगू मत भरद्वाजिगू मगन भरद्वाज ध्यान हेदको बेड़ इवन ममते अयो बेड़ बेड़े ममते आग बृहस्पति नू ननू तमनू पुत्र भरद्वाज नीने भरसु देवते मत बृहस्पति वे मगु भरद्वाज अंत यार बृहस्पति आ ममते मत याको नान हच्क नानू हच्क व्याज 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 जगळ भर भरदिंद हसको हसको व्याज भर द्व्याज आगे भर द्वाज आयु द्वाजवा जाता द्वाजवा ओ हागे भर द्वाज ओ हागे इब्रिंद्रु उंटादवनु अंत ओ बृहस्पति उंटादवनु अवनु उंटादवनु अवनिगे भर द्वाज द्वाभ्यां जाता द्वाज मार्तिदंत श्रीधर पुस्तकदल्ले आगे मगु तल्बिड्ताळे अंत इदे अदरल्लि अदु अल्लि ननगे बिद्बिडुत्ते अल्लि हुट्कोळ्ळुत्ते भरद्वाज आगुत्ते अंत अदु इब्बरन्न हुट्टिद्दु नीनु जग आगुत्ते अंत इल्लि ओळगे बरीताळे अंत इदे ऐनप्प मूलदल्लि नोड्रे एनु गोत्तागल्ल ಹೀಗೆ ದೇವತೆಗಳ ಮೂಲಕ ನಾಮ ನಿರ್ವಚನೆ ಮಾಡಿದ ಮೇಲೆ ಮಮತೆಯು ನನ್ನ ಪುತ್ರನು ಅನ್ಯಾಯವಾಗಿ ಹುಟ್ಟುಬಿಟ್ಟ ಅಂತ ತಿಳ್ಕೊಂಡು ಆ ಶಿಶುನ್ ಬಿಟ್ಟುಬಿಟ್ಲು ಆಗ ಮರುದ್ಕೊಂಡ್ರೆ ಅದನ್ನ ಸಾಕಿದ್ರು ಹೀಗೆ ಭರತನ ವಂಶ ನಿಂತು ಹೋಗುವಾಗ ಅವನನ್ನು ಭರತನಿಗೆ ಇತ್ತರು ಈ ವಿತಥನೆ ಭರದ್ವಾಜನಿಗೆ ದತ್ತಪುತ್ರನಾದ ವಿತಥ 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 ಅಪ್ಪ ಇಲ್ಲಲ್ವಾ ಭರದ್ವಾಜಿಗೆ ವಿತಥ ಅಂತ ಭರದ್ವಾಜನೇ ಭರತನಿಗೆ ದತ್ತಪುತ್ರ ಭರತನಿಗೆ ದತ್ತಪುತ್ರ ಆಗ್ಬಿಡ್ತಾನಂತೆ ಸಾಕ್ಷಾತ್ಪುತ್ರ ಆಗಲ್ಲ ಈ ಬೃಹಸ್ಪತಿ ಉತಕ್ಷರ ಹೆಂಡತಿ ಮಮತಾ ಮಕ್ಕಳು ಹುಟ್ಟಂತ ಭರದ್ವಾಜನ ತಗೊಂಡು ಇವನು ಭರತನ ಕೊಡ್ತಾನಂತೆ ದತ್ತಪುತ್ರ ಇಟ್ಕೊ ನೀನು ಅಂತ ಎಂಬಲ್ಲಿಗೆ महावीर्यो नरो गर्गः संक्रतिस्तु नरात्मजः हे परीक्षित महाराज विदथस्य भरद्वाज मग मन्यु मन्युगे बृहत्क्षत्र ಜಯ ಮಹಾವೀರ್ಯ ನರ ಗರ್ಗ ಅಂತ ಐದು ಜನ ಮಕ್ಕ ಆಗ್ತಾರೆ ಆ ನವನಿಗೆ ಸಂಕೃತಿ ಅನ್ನುವಂಥವನು ಮಗ ಆಗ್ತಾನೆ ಗುರುಶ್ಚರಂತಿ ದೇವಶ್ಚ ಸಂಕೃತೆ ಪಾಂಡುನಂದನ ರಂತಿ ದೇವಸ್ಯ ಹಿ ಯಶ ಯಶಃ ಯಹ ಮುತ್ತ ಜಗೀಯತೆ ಆ ರಂತಿ ದೇವನಿಗೆ ಅದ ಸಂಕೃತಿಗೆ ಗುರು ಮತ್ತು ರಂತಿ ದೇವ ಅಂತ ಇಬ್ರು ಮಕ್ಕಳಾಗ್ತಾರಂತೆ ಆ ಸಂಕೃತಿಗೆ ಆ ರಂತಿ ದೇವನು ಬಹಳ ಶುಭ್ರನಾದಂತಹ ಕೀರ್ತಿವಂತನು ಗುಣವಂತನು ಇಹಲೋಕದಲ್ಲೂ ಇಲ್ಲಾಕದಲ್ಲೂ ಕೊಂಡಾಡಬೇಕು ಅಂತ ಅಡುಗೆ ಕೇಳುವವನು ಭಾರಿ ಪುಣ್ಯಾತ್ಮ ಧರ್ಮಾತ್ಮ ಅವನ ಕಥೆ ಹೇಳ್ತೀನಿ ಅಂತ ಹೋಗ್ತಾ ಇದ್ದಾರೆ ಅಂತಿದೆ ಅವನ ಕಥೆ ನಿಶ್ಕಿಂಚನಸ್ಯ ಧೀರಸ್ಯ ಕುಟುಂಬಸ್ಯ ಸೀದತಃ ವಿಯದ್ದತ್ತ ಆಕಾಶ ಅಂದ್ರೆ ದೇವ ಕೊಟ್ಟದ್ದು ಅಂತ ಆಕಾಶ ಆಕಾಶದಿಂದ ಪ್ರಯತ್ನದಲ್ಲಿ ದೈವ ವಿಷಯ ಏನು ಪ್ರಾಪ್ತವಾಗುತ್ತೋ ಅದರಿಂದ ಊಟ ಮಾಡಿಕೊಂಡು ತನ್ನ ಪತ್ನಿ ಮಕ್ಕಳ ಮೇಲೆ ಕಾಪಾಡಿಕೊಂಡು ಜೀವನ ಮಾಡ್ಕೊಂಡು ಇದ್ದಂತೆ ಹೀಗೆ ದಿನಗಳಂತೆ ಅವನು ಬಹಳ ಇದರಿಂದ ಸಂಪತ್ತನ್ನು ಕರ್ಕೋಯ್ತು ಹೀಗೆ ನಿಷ್ಕಿಂಚನ ಸಿದ್ಧೀರಸ್ಯ ಸ ಕುಟುಂಬಸ್ಯ ಏನು ಕೆಲಸ ಮಾಡ್ತಿರ್ಲಿಲ್ಲ ದುಡಿತಿರ್ಲಿಲ್ಲ ಮಾಡ್ತಿರ್ಲಿಲ್ಲ ಏನು ಸಂಪತ್ತಿದ ತಂದೆ ಅಜ್ಜಿನ ಕಾಲದಿಂದ ಅದನ್ನ ಇಟ್ಕೊಂಡು ಕೂತ್ಕೊಂಡು ತಿಂತಾ ಇದ್ದ ಏನು ದುಡಿತಿರ್ಲಿಲ್ಲ ಮಾಡ್ತಿರ್ಲಿಲ್ಲ ನಿಷ್ಕಿಂಚನ ಬಿಟ್ಟ ಧೀರ ಮಾತ್ರ ಕುಟುಂಬವೆಲ್ಲ ಭಾರಿ ಬಡತನಕ್ಕೆ ಹೋಗ್ಬಿಡ್ತು ತಿನ್ನಕ್ಕೆ ಗತಿ ಇಲ್ಲ ಅನ್ನೋ ಮಷ್ಟು ಆಗ್ಬಿಡ್ತು ಗತಿಯುರಷ್ಟ ಚತ್ವಾರಿಂಶತ್ ಅಷ್ಟ ಚತ್ವಾರಿ
ದಿನದವರೆಗೆ ಅವನಿಗೆ ಏನು ಸಿಗ್ಲಿಲ್ಲ ತಿನ್ನಕ್ಕೆ ಕುಡಿಯಕ್ಕೆ ಮಾಡಕ್ಕೆ ಎಲ್ಲ ಅತಿಶಯ ನೀವು 40 ದಿವಸ ಕುಡಿದೇ ಇದ್ದು ಸತ್ತು ಹೋಗ್ತಾರ ಈ ತೀರ ಹೇಳಕ್ಕೂ ಇತಿ ಮಿತಿ ಇರ್ಬೇಕು 48 ದಿನ ನೀರು ಕೂಡ ಸಿಗದೆ ಕಳೆದು ಹೋದ ಯಾರು ನಂಬಲ್ಲ ಇದನ್ನು ಅಲ್ಲ ಸುಮ್ಮನೆ ಕಥೆ ಹೇಳಕ್ಕೆ ನಾನು ಹೆಚ್ಚೋ 48 ದಿವಸ ನೀರು ಕುಡಿದೇ ಇರ್ಬೇಕು ಸತ್ತು ಹೋಗ್ತಾರ ನೀರು ಕುಡಿದೇನೆ ಊಟ ಬೇಕು ಮಾಡಿ ನೀರು ಕುಡ್ಕೊಂಡು ಇನ್ನೇನೋ ಗಂಜಿ ಕುಡ್ಕೊಂಡು ಹೆಂಗ ಮಾಡ್ಕೊಂಡು ಇರ್ಬೋದು ನೀರು ಕುಡಿದೇನೆ ಊಟಾನು ಮಾಡಿದೆ 48 ದಿವಸ ಕಳೆದೋಯ್ತಂತೆ 49ನೇ ದಿವಸ ತಾನಾಗಿಯೇ ಅವನಿಗೆ ತುಪ್ಪ ಪಾಯಸ ಗೋಧಿ ಮುಂತಾದ ನೀರು ಎಲ್ಲ ದೊರೆತಂತೆ ಸಿಕ್ಕಿಬಿಡ್ತಂತೆ ಸಿನಿಮಾ ಕಥೆ ತೋರಿಸ ಚೆನ್ನಾಗಿದೆ ಅಲ್ವಾ ಏನಪ್ಪ ಕ್ಷುತ್ರಭ್ಯಾಂ ಜಾತವೇ ಪಥೋಃ ಅತಿಥಿರ್ಬ್ರಾಹ್ಮಣ ಕಾಲೆ ಭೋಕ್ತು ಕಾಮಸ್ತಿ ಚಾಗಮತ್ ಒಳ್ಳೆ ತುಪ್ಪ ಸಿಕ್ತು ಒಳ್ಳೆ ಗೋಧಿ ಹಿಟ್ಟು ಸಿಕ್ತು ಒಳ್ಳೆ ನೀರು ಎಲ್ಲ ಸಿಕ್ತು ಇದನ್ನು ಒಳ್ಳೆ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಆಗಿರುವಾಗ ಸರಿಯಾಗಿ ಆ ಹೊತ್ತಿಗೆ ಒಬ್ಬ ಬ್ರಾಹ್ಮಣ ಬಹಳ ನಡ್ಕೊಂಡು ಬಹಳ ಹಸಿವು ಬಾಯಾಕಿನ ಒದ್ದಾಡ್ಕೊಂಡು ಒದ್ದಾಡ್ಕೊಂಡು ಇನ್ನೇನು ಭೋಜ ಮಾಡ್ಬೇಕು ಅನ್ನೋದ ಆ ಟೈಮ್ ಬ್ರಾಹ್ಮಣ ಬಂದ ಬಂದ್ಬಿಟ್ಟು ಅತಿಥಿ ಶಾಪ ನಂಗೆ ಕೊಡ್ರಿ ನಂಗೆ ಬೇಕು ಅಂತ ಹೇಳಿ ಕೇಳ್ದ ಎಲ್ಲರಿಗೂ ಹಂಚಿಬಿಟ್ಟ ಅದನ್ನ ಹಂಚಿಬಿಟ್ಟು ಎಲ್ಲ ಭಗವಂತನ ಕಾಣ್ತಾ ಇದ್ದ ಅವನು ಪುಣ್ಯಾತ್ಮ ಮಹಾತ್ಮ ಅವನು ಮತ್ತು ಶ್ರದ್ಧಾದಲ್ಲಿ ಬಂದಂತಹ ಬ್ರಾಹ್ಮಣನಿಗೆ ತನ್ನ ತನ್ನ ಅಷ್ಟನ್ನು ಊಟ ಮಾಡಿಸ್ಬಿಟ್ಟ ತನ್ನ ಹೊಟ್ಟೆ ಊಟ ಮಾಡ್ಕೊಂಡು ಅವನು ಹೊರಟೋದ ಇನ್ನು ಉಳಿದಂತಹ ಇದನ್ನು ಊಟ ಮಾಡ್ತಿದ್ದು ಬೇರೆಯವರು ಅಥಾನ್ಯೋಭೋಕ್ಷ್ಯಮಾಣಸ್ಯ ವಿಭಕ್ತಸ್ಯ ಮಹೀಪತೆ ವಿಭಕ್ತಂ ವ್ಯಭಜತ್ ತಸ್ಮೈ ವೃಷಲಾಯ ಹರಿಂ ಸ್ಮರನ್ ಉಳಿದಂತಹ ಅನ್ನವನ್ನ ಹೆಂಡತಿ ಮಕ್ಕಳು ಎಲ್ಲರೂ ಊಟ ಮಾಡ್ಬೇಕು ಅಂತ ರೆಡಿ ಆಗಿರುವಾಗ ಸರಿಯಾಗಿ ಆ ಟೈಮ್ ಒಂದು ಶೂದ್ರ ಬಂದಂತೆ ಅತಿಥಿಯಾಗಿ ನನ್ನ ಮಗಳು ನನಗೆ ಬಹಳ ಖುಷಿ ಆಗ್ತಿದೆ ನಂಗೆ ತಕೊಳಕಾಗ್ತಿಲ್ಲ ನಂಗೆ ಅನ್ನ ಕೊಡು ಏನು ಕೊಡು ಅಂತ ಹೇಳ್ಬಿಟ್ಟು ಶೂದ್ರ ಬಂದು ಕೇಳಿದ್ರು ಬ್ರಾಹ್ಮಣ ಶೂದ್ರ ಏನ್ ಮಾಡ್ತಾರೆ ನೋಡ ನಾನು ದೇವತೆಗಳೇ ಬಂದಿರೋದು ದೇವತೆಗಳಿಗೆ ಪರೀಕ್ಷೆ ಮಾಡೋಕ್ಕೋಸಾಗಿ ಬ್ರಾಹ್ಮಣ ವೇಷ ಬಂದ್ರು ಆಮೇಲೆ ಶೂದ್ರ ವೇಷದಲ್ಲಿ ಬಂದ್ರು ಏನ್ ಮಾಡ್ತಾರೆ ನೋಡೋಣ ಅಂತ ಅವನಿಗೆ ಎಲ್ಲ ಕೊಟ್ಬಿಟ್ಟ ಅವನು ಅವ್ರಿಗೂ ಒಂದಷ್ಟು ಕೊಟ್ಟ ಅವನು ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಅವನು ಹೊಟ್ಟೋದ ಶೂದ್ರ ಯಾತೆ ಶೂದ್ರೆ ಯಾತೆ ಶೂದ್ರೇ ತಮನ್ಯೋಗಿರಾವೃತ ರಾಜನ್ ಮೇದೀಯ ತಾಮಂದ ಸಗಣಾಯ ಬುಭುಕ್ಷತೆ ಅಶೂದ್ರ ಆದ್ಮೇಲೆ ನಾಯಿಗಳನ್ನು ಒಂದಷ್ಟು ಕಟ್ಕೊಂಡು ಒಬ್ಬ ಅತಿಥಿ ವೇಷದಿಂದ ಚಂಡಾಲ ಒಬ್ಬ ಬಂದ ನಮ್ ರಾಜ ಬಹಳ ಹಸಿವೆ ಆಗ್ತಿದೆ ನಂಗೆ ತುಂಬಾ ಕಷ್ಟ ಆಗ್ತಿದೆ ನಂಗೆ ನಾಯಿಗಳಿಗೂ ತುಂಬಾ ಹಸಿವೆ ಆಗಿದೆ ಏನಾದ್ರೂ ಕೊಡು ತಿನ್ನಕ್ಕೆ ಅಂತ ಹೇಳ್ಬಿಟ್ಟು ಕೇಳ್ದಂತೆ ತಂದು ಕೊಟ್ಟ ಮುಂಚೆ ಆಮೇಲೆ ಹೆಂಡತಿ ಕೊಟ್ಟ ಈಗ ಮಕ್ಕಳನ್ನೆಲ್ಲ ಕೊಟ್ಬಿಟ್ಟ ಪುರಸ್ಕೃತಂ ತಚ್ಚ ದತ್ವಾ ನಮಶ್ಚಕ್ರೆ ಅಶ್ವಭ್ಯಶ್ವಪತಯೇ ಅವನ್ ಪುಣ್ಯಾತ್ಮ ರಂತಿದೇವ ಆ ನಾಯಿಗೂ ನಾಯಿಯನ್ನು ಇಟ್ಕೊಂಡಂತ ಶಪತಿ ಚಂಡಾಲ ನಮಸ್ಕಾರ ಮಾಡ್ಬಿಟ್ಟು ಗೌರವದಿಂದ ಅವ್ರಿಗೆಲ್ಲ ಅನ್ನ ಕೊಟ್ಟು ಕಳ್ಸ್ಕೊಟ್ಟಂತೆ ಊಟ ಮಾಡಿ ಚೆನ್ನಾಗಿ ತಿಂದಿದ್ದೆ 48 ದಿನ ಏನು ತಿಂದಿಲ್ಲ ಏನು ಕುಡ್ದಿಲ್ಲ ಆದ್ರೂ ಕೂಡ ಆ ಟೈಮ್ ಬಂದಂತ ಚಂಡಾಲ ವೇಷದಲ್ಲಿ ಬಂದಂತ ಒಬ್ಬ ಮನುಷ್ಯ ನಾಯಿಗಳು ಅವ್ರೆಲ್ಲರಿಗೂ ಹೊಟ್ಟೆ ತುಂಬಾ ಊಟ ಮಾಡಿ ಕಳ್ಸ್ಕೊಟ್ಟಂತೆ ಅಷ್ಟು ಕಲ್ಸ್ಕೊಟ್ಟು ನಾಯಿಗೂ ನಮಸ್ಕಾರ ಮಾಡಿದಂತೆ ಚಂಡಾಲಿಗೂ ನಮಸ್ಕಾರ ಮಾಡಿದ್ವಿ ಎಂತ ಪುಣ್ಯಾತ್ಮ ನೋಡಿದ್ವಿಕ ಪರಿತರ್ಪಣ ಅಪೋದೇಹ್ಯ ಮೇ ಇನ್ನೇನು ಒಂದ್ ಸ್ವಲ್ಪ ನೀರು ಇರ್ತಂತೆ ಆ ನೀರಲ್ಲೂ ಕುಡಿಯೋಣ ಅಂತ ಹೇಳ್ಬಿಟ್ಟು ಆ ಕುಡಿಬೇಕು ಹೊರಟಾಗ ಅಷ್ಟು ಪುಲ್ಕಸ ನಮ್ಮ ಕ್ಷತ್ರಿಯ ವಿಷಯದ ಸಂಕರ ಜಾತಿ ಅವನು ಬಂದ್ಬಿಟ್ಟು ಅಯ್ಯೋ ನಂಗೆ ಬಾಯಿ ದಾಯಾರಿಕೆ ಒಣಗೋಗ್ತಾ ಇದೆ ಆಗ್ತಾ ಇಲ್ಲ ಆಗ್ತಾ ಇಲ್ಲ ನಂಗೆ ನೀರು ಕೊಡು ನೀರು ಕೊಡು ಅಂತ ಆ ನೀರು ಕೊಟ್ಟ ಅವನು ವಿಪುಲ ಶ್ರಮ ಕೃಪಯಾ ಕೃಪಯಾ ಭೃಷ ಸಂತ
ಓದ್ಬೇಕು ಬಾಯಾರಿಕೆ ಆಗ್ತಾ ಇಲ್ಲ ತಗೋಕಾಗ್ತಿಲ್ಲ ಒದ್ದಾಡ್ತಾ ಇದ್ದಂತ ಅವನಿಗೆ ಅವ್ರ ಮಾತನ್ನು ಕೇಳಿ ಬಹಳ ಕರುಣೆ ಉಂಟು ಅಬಿಟ್ಟು ರುಂಚಿದೇವ ಅವನಿಗೆ ಬಹಳ ಈ ಮುಂದಿನ ಮಾತನ್ನು ಹೇಳಿದಂತೆ ಅಣಿಮಾದಿ ಐಶ್ವರ್ಯವನ್ನು ಬಯಸೋದಿಲ್ಲ ನಾನು ಯಾವ ಪರಗತಿಯನ್ನು ಬಯಸೋದಿಲ್ಲ ನನಗೆ ಮೋಕ್ಷವೂ ಕೂಡ ಬೇಡ ಸಮಸ್ತ ಪ್ರಾಣಿಗಳ ಹರಿದು ನೆಲೆಸಿದಂತಹ ಎಲ್ಲಾ ದುಃಖಗಳನ್ನು ಪಡೆಯುವಂತಹ ಇದು ನಾನೇ ಆಗ್ಬೇಕು ಯಾವ ದುಃಖ ಬಂದು ನಾನು ಸಹಿಸ್ಕೊತೀನಿ ಯಾರಿಗೂ ದುಃಖ ಆಗೋದು ಬೇಡ ಎಲ್ಲರೂ ಸುಖವಾಗಿರ್ಲಿ ಆನಂದವಾಗಿರ್ಲಿ ನನಗೆ ಎಷ್ಟು ದುಃಖ ಎಷ್ಟು ಕಷ್ಟ ಆದ್ರೂ ಪರವಾಗಿಲ್ಲ ನಾನು ಸಹಿಸ್ಕೊಳ್ತೀನಿ ಈ ವರ್ತಮಾನ ಯಾವ ಪ್ರಾಣಿಗೂ ದುಃಖ ಆಗೋದು ಬೇಡ ಅಂತ ಹೇಳಿ ಇದೇ ನನ್ನ ಅಪೇಕ್ಷೆ ನನ್ಗೆ ಮೋಕ್ಷವೂ ಬೇಡ ಸ್ವರ್ಗವೂ ಬೇಡ ಅಣಿಮ ಸಿದ್ಧಿಯೂ ಬೇಡ ಏನೂ ಬೇಡ ಅಂತ ಹೇಳ್ಬಿಟ್ಟು ಎಲ್ಲರೂ ಕೊಟ್ಬಿಟ್ಟ ಅಷ್ಟು ಸತ್ತೋಗ್ತಾರೆ ಹೆಂಡತಿ ಮಕ್ಕಳು ಎಲ್ಲ ಸತ್ತೋಗ್ತಾರೆ ಶತ್ರುಶ್ರಮೋ ಗಾತ್ರ ಪರಿಶ್ರಮಶ್ಚ ಸೈನ್ಯಂ ತ್ವಮಃ ಶೋಕ ವಿಷಾದ ಮೋಹಃ ಸರ್ವೇ ನಿವೃತ್ತಾಃ ಕೃಪಣಸ್ಯ ಜಂತೋಃ ಜೀವಿಷೋರ್ ಜೀವ ಜಲಾರ್ಪಣಂ ಜಲಾರ್ಪಣಂ ಈ ದಿನ ಈ ಪ್ರಾಣಿ ನೀರು ಕುಡಿಯುವುದಾದರೂ ಬದುಕಲು ಬಯಸುತ್ತೆ ಈ ಪ್ರಾಣಿ ನೀರು ಕುಡಿದಾದ್ರೂ ಬದುಕತ್ತೆ ನೀರನ್ನು ಕೊಟ್ಟರೆ ಇದರ ಜೀವ ರಕ್ಷಣೆ ಆಗುತ್ತೆ ಅಂತಂದ್ರೆ ಇದರಿಂದ ನನ್ನ ಹಸಿವು ಬಾಯಾರಿಕೆ ಪೀಡೆ ಶರೀರ ಸಿಚರತೆ ಜೀರ್ಣತೆ ಗ್ಲಾನಿ ಶೋಕ ವಿಷಾದ ಎಲ್ಲ ಆಗುತ್ತೆ ಅಂದಾಗುತ್ತೆ ಪರವಾಗಿಲ್ಲ ಎಲ್ಲ ಹೊಟ್ಟೋಗುತ್ತೆ ಪರವಾಗಿಲ್ಲ ನಿಶ್ಚಯವಾಗಿ ನಾನೇ ಸುಖಿ ನಾನು ಕೊಡ್ತೀನಿ ಕುಡಿ ನೀರು ಕುಡಿಲಿ ಊಟ ಮಾಡಲಿ ಏನು ಮಾಡಲಿ ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ ನನಗೆ ಯಾರ ದುಃಖವೂ ನನ್ಗೆ ಧರಿಸ್ಕೋಕ್ಕಾಗಲ್ಲ ಅಂಥೇಳಿ ಆ ರೀತಿ ಒಂದು ಮಾತನಾಡಿದಂತೆ ಅವನು ಪುಣ್ಯಾತ್ಮ ಇತಿ ಪ್ರಭಾಷ್ಯ ಪಾನೀಯಂ ಮರ್ಯಮಾಣ ಪಿಪಾಸಯ ನಿಸರ್ಗ ಕರುಡೋ ನೃಪ ಮಾತಾಡ್ಬಿಟ್ಟು ಆ ಪುಲ್ಕಸ ಬಂದಿದ್ನಲ್ಲ ಬಾಯಾರಿಕೆ ಕೊಡು ಕೊಡು ನೀರನ್ನು ಅಂತ ಅವನಿಗೆ ಪ್ರೇಮದಿಂದ ನೀರು ಕೊಟ್ಟು ಕುಡಿಯಪ್ಪ ಚೆನ್ನಾಗಿ ಕುಡಿಯಪ್ಪ ಅಂತ ಹೇಳ್ಬಿಟ್ಟು ಸ್ವಭಾವದಿಂದಲೇ ಕರುಣಾವಂತನಾಗಿರ್ತಕ್ಕಂತಹ ವಂತಿದೇವ ನೀರನ್ನು ಕೂಡ ಕೊಟ್ಬಿಟ್ಟ ನೀರು ಕುಡಿಯ ನೀರು ಇಲ್ಲ 48 ಏನು ತಿಂದಿಲ್ಲ ಕುಡಿಯಿಲ್ವಂತೆ 48 ಆಗಿರ್ಬೇಕಮ್ಮ ಅನ್ನ ದಿವಸ ಅಂತ ಅಂತಾ ಇದ್ದಾರೆ ಅಷ್ಟೇ 48 ಇಲ್ಲ 48 ಆಗಿದ್ದು 2 ಏನು ತಿಂದಿಲ್ಲ ಆಗ್ಬೋದು ಅದಾಗುತ್ತೆ ಒಂದ್ ಗಂಟೆನೆ ಒಂದ್ ದಿವಸ ಇಟ್ಕೊಂಡು 48 ಏನು ತಿಂದಿಲ್ಲ ಕುಡ್ದಿರ್ಲಿಲ್ಲ ಅಂತ ಅರ್ಥ ಮಾಡ್ಬೋದು ತಸ್ಯ ತ್ರಿಭುವನಾಧೀಶಾ ಫಲದಾ ಫಲಮಿಚ್ಛತಾಂ ಆತ್ಮಾನಂ ದರ್ಶಯಾಂಚಕ್ರುಃ ಮಾಯಾ ವಿಷ್ಣು ವಿನಿರ್ಮಿತಾಃ ಈ ರೀತಿ ಅವನು ಇದು ಮಾಡಿಕೊಂಡಿದ್ದೀನಿ ಅತಿಥಿಯಾಗಿ ಬಂದಂತವ್ರೆಲ್ಲರೂ ದೇವತೆಗಳು ಆ ಬ್ರಾಹ್ಮಣ ಆಗಿ ಬಂದಿದ್ದು ಶೂದ್ರ ಆಗಿ ಬಂದಿದ್ದು ಎಲ್ಲರೂ ಕೂಡ ದೇವತೆಗಳು ಅವರೆಲ್ಲ ಮಾಯಾ ಭಿನ್ನರೂಪವಾಗಿದ್ದು ಪರೀಕ್ಷೆಗೆ ಹೋಗೋಸ್ಕರ ಬಂದದ್ದ ಅಂದ್ರೆ ಪರೀಕ್ಷೆ ಪೂರ್ಣವಾದಾಗ ಭಕ್ತರ ಅಭಿಲಾಷೆಯನ್ನು ಪೂರ್ಣಗೊಳಿಸುವ ಉದ್ದೇಶದಿಂದ ಆ ಬ್ರಹ್ಮ ಮೂಲ ಲೋಕಕ್ಕೆ ಓಡಿದಂತಹ ಬ್ರಹ್ಮ ವಿಷ್ಣು ಮಹೇಶ್ವರರು ಮೂವರು ಕೂಡ ಅವ್ರ ಎದುರು ಪ್ರತ್ಯಕ್ಷರಾಗ್ಬಿಟ್ಟಂತೆ ಚಕ್ರು ವಿಷ್ಣು ನಿರ್ಮಿತ ಆತ್ಮಾನಂ ದರ್ಶಯಾನ್ ಚಕ್ರು ಯಾರ್ಯಾರು ಎಲ್ಲಿದೆ ಅದು ತ್ರಿಭುವನಾಧೀಶ ಮೂರು ಲೋಕಕ್ಕೆ ಒಳಗಾಗಿರ್ತಕ್ಕಂಥ ಬ್ರಹ್ಮ ವಿಷ್ಣು ಮಹೇಶ್ವರರು ಆ ಇವನಿಗೆ ಅನುಗ್ರಹ ಮಾಡೋಕ್ಕೋಸ್ಕರವಾಗಿ ಅವರು ಅವನನ್ನು ತೋರ್ಕೊಂಡ್ಬಿಟ್ರಂತೆ ನವೈತೇಭ್ಯೋ ನಮಸ್ಕೃತ್ಯ ನಿಸ್ಸಂಗೋ ನಮಸ್ಕೃತ್ಯ ನಿಸ್ಸಂಗೋ ವಿಗತ ಸ್ಪೃಹ ವಾಸುದೇವೇ ಭಗವತಿ ಭಕ್ತ್ಯಾ ಚಕ್ರೇ ಮನಃಪರಂ ಆ ರಂತಿದೇವನು ಸಹ ಅಂದ್ರೆ ರಂತಿದೇವನು ಕೂಡ ಅವರಿಗೆ ನಮಸ್ಕಾರ ಮಾಡಿ ಯಾವ ಶಂಗವೂ ಇಲ್ಲದೆ ಯಾವ ಆಸೆಯೂ ಇಲ್ಲದೆ ಇದ್ದವನಾಗಿ ವಾಸುದೇವ ಭಗವಂತನಲ್ಲಿ ಪರಮ ಆಳವಾದ ಭಕ್ತಿಯನ್ನ ಮಾಡ್ಕೊಂಡ್ಬಿಟ್ಟು ಸಚ್ಚಿದ ಪದವನ್ನೇ ಪಡ್ಕೊಂಡ್ಬಿಟ್ಟ ಈಶ್ವರಾಲಂಬನಂ ಚಿತ್ತಂ ಕುರುವತೋ ಅನನ್ಯರಾಧಸಃ ಮಾಯಾ ಗುಣಮಜಿ ರಾಜನ್ ಸ್ವಪ್ತವತ್ ಪ್ರತ್ಯಲೀಯತ ಅವನು ದಂತಿದೇವ ಈಶ್ವರನನ್ನು ಆಲಂಬಿಸಿಕೊಂಡು ಚಿತ್ತವುಳ್ಳವನಾಗಿ ಬೇರೆ ಯಾವುದನ್ನು ಕೂಡ ಬಯಸಿದೆ ನಿಸ್ಪೃಹನಾಗಿದ್ದುಕೊಂಡು ಬಹಳ ಪ್ರೇಮ ಭಕ್ತಿಯಿಂದ ಕೂಡ್ಕೊಂಡವನಾಗಿ ಆ ವಾಸುದೇವ ಭಗವಂತನಲ್ಲಿ ತನ್ನ ಮನಸ್ಸನ್ನ ಅಲ್ಲೇ ಸ್ಥಿರಗೊಳಿಸ್ದ ಅಲ್ಲೇ ಲಯಗೊಳಿಸ್ದ ಅವನು ಎಲ್ಲ ಮಾಯಾಮಯ ಗುಣಮಯವಾಗಿರ್ತಕ್ಕಂಥ ಇದು ಯಾವುದು ಬೇಡ ಎಂಬುದಾಗಿ ತಿಳಿದು ರಾಜ ಸ್ವಪ್ನವತ್ ಇದೆಲ್ಲ ಸ್ವಪ್ನ ಕನಸು ಈ ಪ್ರಪಂಚ
ಎಲ್ಲವೂ ತೋರಿಕೆ ಎಂಬುದಾಗಿ ತಿಳಿದುಬಿಟ್ಟು ಆ ಪರಮಾತ್ಮನಲ್ಲಿ ಚಿತ್ತವನ್ನು ಲಯಗೊಳಿಸುತ್ತದೆ. ಅಲ್ಲ, 48 ದಿವಸ ಉಪವಾಸ ಇದ್ದಾಗ ಮಾಡಕ್ಕಾಗತ್ತ? ಮೂರ್ಛೆ ಆಗುತ್ತೆಪ್ಪ. ಏನಪ್ಪ ತತ್ವಸಂಗಾನುಭಾವೇನ ರಂತಿ ದೇವ ಅನುವರ್ತಿನಃ ಅಭವನ್ ಯೋಗಿ ಸರ್ವೇ ನಾರಾಯಣ ಪರಾಯಣಃ. ಆ ರಂತಿದೇವನ ಅನುಯಾಯಿಗಳು ಕೂಡ ಅವನ ಸಂಘದಿಂದ ಎಲ್ಲ ಯೋಗಿಗಳಾಗ್ಬಿಟ್ಟು ಎಲ್ಲರೂ ನಾರಾಯಣ ಪರರಾಗ್ಬಿಟ್ಟು ಎಲ್ಲರೂ ಕೂಡ ಪರಮಾತ್ಮನ ಅಂದ್ರೆ ಅವನ ಹೆಂಡತಿ ಅವ್ರ ಮಕ್ಕಳು ಎಲ್ಲರೂ ಕೂಡ ರಂತಿದೇವನಂತೆಯೇ ನಾರಾಯಣ ಪರರಾಗ್ಬಿಟ್ಟು ಆ ಪರಮಾತ್ಮನಲ್ಲಿ ಎಲ್ಲರೂ ಲೈಕ್ಯ ಅದು ಒಂದಾದ್ರು ಅಂತ. ಗರ್ಗಾಚ್ಛಿನ್ನಸ್ತತೋ ಗಾರ್ಜಃ ಕ್ಷತ್ರಾದ್ ಬ್ರಹ್ಮ ಹ್ಯವರ್ತತಃ ದುರತಿ ಕ್ಷಯೋ ಮಹಾವೀರ್ಯಾದ ಆ ಮಣ್ಣಿನ ಮಗಳಾದಂತಹ ಗರ್ಗನಿಂದ ಶಿನಿ ಹುಟ್ಟುತ್ತಾನೆ, ಶಿನಿಯಿಂದ ಗಾರ್ಜ್ಯ, ಗರ್ಗನಿಂದ ಶಿನಿ, ಶಿನಿಯಿಂದ ಗಾರ್ಜ್ಯ. ಗಾರ್ಜ್ಯನ ಛತ್ರಾಗಿದ್ರು ಅವನಿಂದ ಸಯ್ಯಾರುಣ ಕವಿ ಪುಷ್ಕರಾಣಿ ಎಂಬ ಮೂರು ಪುತ್ರ ಅವರೆಲ್ಲ ಬ್ರಾಹ್ಮಣರಂತೆ, ಅವರು ಬೃಹಕ್ಷತ್ರ ಪುತ್ರ. ಆಮೇಲೆ ಅದು ಗಾರ್ಜ್ಯ ಗೋತ್ರ ಇದೆಯಲ್ಲ, ಗಾರ್ಜ್ಯ ಗೋತ್ರ ಕ್ಷತ್ರಿಯಿಂದ ಬಂದಂತಹ ವಂಶ ಅಂತ. ಏನಪ್ಪ ಕ್ಷತ್ರಿಯಿಂದ ಬ್ರಾಹ್ಮಣ ಹುಡ್ತಾರೆ, ಬ್ರಾಹ್ಮಣ ಕ್ಷತ್ರಿ ಹುಡ್ತಾರೆ ಅಂದ್ರೆ ಇದೇನು ಭಾಗವತ ಕಥೆ? ಇದು ಹೆಂಗೆ ಧರ್ಮಶಾಸ್ತ್ರದಲ್ಲಿ ಒಪ್ಪೋದೇ ಇಲ್ಲಪ್ಪ. ಧರ್ಮಶಾಸ್ತ್ರಕ್ಕೂ ಈ ಪುರಾಣಕ್ಕೂ ತುಂಬಾ ಕಾಂಟ್ರವರ್ಸಿ ಇದೆ. ಏನಾದ್ರೆ ಕ್ಷತ್ರಿಯರಿಂದ ಬ್ರಾಹ್ಮಣ ಹೆಂಗ್ ಹುಡ್ತಾರೆ ಅದಂತ ಇದಲ್ಲ, ಇದೇ ಅಂತ. ಕ್ಷತ್ರಿಯರಿಂದ ಬ್ರಾಹ್ಮಣ ಜನ್ಮವಾಯಿತು, ಕ್ಷತ್ರಿಯರಾಗಿದ್ರು ಅವನ ಗಂಡ, ಅವನಿಂದ ತ್ರಯಾರುಣ ಕವಿ ಪುಷ್ಕರಣಿ ಎಂಬ ಮೂರು ಪುತ್ರ ಆದ್ರು, ಅವೆಲ್ಲ ಬ್ರಾಹ್ಮಣರಾದ್ರು. ಬೃಹಕ್ಷತ್ರ ಪುತ್ರ ಹಸ್ತಿ ಎಂಬವನು ಅವನೇ ಹಸ್ತಿನಾಪುರವನ್ನ ನಡೆಸಿದವನು ಅಂತ. ಪುಷ್ಕರಾರುಣಿತ್ಯತ್ರ ಬೃಹತ್ ಕ್ಷತ್ರಸ್ಯ ಪುತ್ರೋ ಭೂದ್ಧಸ್ತಿ ಯತ್ ಹಸ್ತಿನಾಪುರಂ. ಪುಷ್ಕರಾರುಣಿ ಅಂತ ಇದು ಕವಿ ಪುಷ್ಕರಾರುಣಿ ತ್ರಯಾರುಣಿ ಅಂತ ಹೇಳಿ ಮೂರು ಜನ ಮಕ್ಕಳಾಗ್ತಾರೆ, ಅವರೆಲ್ಲ ಬ್ರಾಹ್ಮಣರಾಗ್ತಾರೆ. ಅವ್ರು ಬ್ರಹ್ಮಕ್ಷತ್ರ ಮಗ, ಇದು ಬೃಹಕ್ಷತ್ರ ಮಗ ಹಸ್ತಿ, ಇವನೇ ಹಸ್ತಿನಾಪುರವನ್ನ ತಯಾರು ಮಾಡ್ತಾರೆ, ನಿರ್ಮಾಣ ಮಾಡ್ತಾರೆ. ಇವನಿಂದ ಹಸ್ತಿನಾಪುರ ಅನ್ನೋದು ಉಂಟಾಯ್ತು. ಅಂದ್ರೆ ಹಿಂದಪ್ಪ ಸರ್ ಡೆಲ್ಲಿ ಹಸ್ತಿನಾಪುರ ಅಂದ್ರೆ ಮನೆ ಕಟ್ಟೋದಂತೆ. ಇವನಿಗೆ ಹಸ್ತಿಗೆ ಅಜಮೀಢ ದ್ವಿಮೀಢ ಪುರುಮೀಢ ಅಂತ ಹೇಳಿ ಎಲ್ಲ ಮೀಢ ಮೀಢರು. ಹಾ, ಮೂರು ಜನ ಮಕ್ಕಳಿದ್ದಾರೆ. ಅಜಮೀಢದ ಪುತ್ರದಲ್ಲಿ ಪ್ರಿಯಮೇಧ ಮೊದಲಾದ ಬ್ರಾಹ್ಮಣರಂತೆ. ಅಜಮೀಢ ಮಾಡು ಅವ್ರ ಮೂರರಲ್ಲಿ ಅಜಮೀಢದ ಮಕ್ಕಳು ಪ್ರಿಯಮೇಧ ಪ್ರಿಯಮೇಧ ಋಷಿಯು ನಾಧಮ ಅವರ ಬ್ರಾಹ್ಮಣರು. ಆಮೇಲೆ ಅಜಮೀಢಾದ್ ಬೃಹದಿಷು ತಸ್ಯ ಪುತ್ರೋ ಬೃಹದ್ಧನು. ಅಜಮೀಢಾಗ್ರಹದಿಷು ತಸ್ಯ ಪುತ್ರೋ ಬೃಹದ್ಧನು. ಬೃಹತ್ಕಾಯಸ್ತಸ್ಯ ಪುತ್ರ ಆಸೀತ್ ಜಯದ್ರಥ. ಅಜಮೀಢನ ಒಬ್ಬ ಮಗ ಬೃಹದಿಷು ಅಂತ, ಬೃಹದಿಷುವ ಮಗ ಬೃಹದ್ಧನು, ಬೃಹದ್ಧನುವಿಗೆ ಬೃಹತ್ಕಾಯ, ಬೃಹತ್ಕಾಯನಿಗೆ ಜಯದ್ರಥ. ಈ ರೀತಿ ಹುಟ್ಟಾರೆ ಅಂತ. ಏನಪ್ಪ ರುಚಿರಾಶ್ಯನಿಗೆ ಜಯದ್ರಥನಿಗೆ ವಿಷದ ಮಗ ಹಾಕ್ತಾನೆ. ವಿಷದನಿಗೆ ಸೇನಜಿತ್ತು, ಸೇನಜಿತ್ತಿಗೆ ರುಚಿರಾಶ್ವ, ಆಮೇಲೆ ದೃಢ ಕಾಶ್ಯಪ ಕಾಶ್ಯ ಮತ್ತು ವತ್ಸ ಎಂಬ ನಾಲ್ಕು ಜನ ಮಕ್ಕಳಾಗ್ತಾರಂತೆ. ಸೇನಜಿತ್ತಿಗೆ ರುಚಿರಾಶ್ರ ದೃಢ ಕಾಶ್ಯ ವತ್ಸ ಅಂತ ನಾಲ್ಕು ಜನ ಮಕ್ಕಳು ಹುಡ್ತಾರೆ ಸೇನಜಿತ್ತಿಗೆ ಅಂತ ಹೇಳ್ತಾ ಇದ್ದಾರೆ. ರುಚಿರಾಶ್ವ ಸುತ ಪಾರಃ ಮೃದು ಸೇನಸ್ತದಾತ್ಮಜ ಪಾರಸ್ಯತನ ಯೋನಿ ನೀಪಃ ತಸ್ಯ ಪುತ್ರ ಶತಂ ತ್ವಭೂತ್. ರುಚಿರಾಶ್ವನಿಗೆ ಪಾರಾದ ಮಗ ಅಂದ್ರೆ ಪಾರನಿಗೆ ಪೃಥುಸೇನ, ಪಾರನ ಇನ್ನೊಬ್ಬ ಮಗನ ಹೆಸರು ನೀಪ, ಅವನಿಗೆ ನೂರು ಜನ ಮಕ್ಕಳಾಗ್ತಾರಂತೆ ನೀಪರಿಗೆ. ಆಯ್ತಾ,
ದೀಪ ಅಂದ್ರೆ ಇದು ಬೇರೆ ಮನೆ ದೀಪ ಆಚರಿಸ್ತಾರೆ ಅದು ಅದ್ರ ಅದರಂತೆ ಹಣ್ಣು ಬೆಳೀತಾರೆ ಸಾವಿರಾರು ಹಾಗೆ ಇರ್ಬೇಕು ಬೇರೆ ಹಣ್ಣು ಹಾಗೆ ಸಾವಿರಾರು ಹೋಗ್ತಾರೆ ಆಮೇಲೆ ಸಕೃತ್ವ ಕೃತಿಯೊಂದಿಗೆ ವಿವಾಹದಿಂದ ಯಾರು ಶುಕಮುನಿಯು ಯಾವಾಗಲೂ ಅಸಂಗನೇ ಆಗಿದ್ದನು ಎಂದರೆ ಅವನು ವಿರಾಗಿಯಾಗಿ ಮನಕ್ಕೆ ಹೋಗುವ ಸಮಯದಲ್ಲಿ ಓರ್ವ ಭಾರ್ಯ ಛಾಯಾ ಶುಕನನ್ನು ಬಿಟ್ಟು ಹೋಗಿದನು ಆ ಛಾಯಾ ಶುಕನೇ ಗೃಹಸ್ಥೋಚಿತವಾದ ವಿವಾಹ ನಡೆಸಿದ್ದೀನಿ ಈ ಶುಕ ಬೇರೆ ಆ ಶುಕ ಬೇರೆ ಕಾಣುತ್ತೆ ವ್ಯಾಸನ ಮಗ ಶುಕ ಬೇರೆ ನೀವನೇ ನೀಪನ ಶುಕ ಬೇರೆ ಶುಕನ ಕನ್ಯಾದ ಕೃತ್ವಿ ಶುಕನಿಗೆ ಒಬ್ಬ ಕೃತ್ವಿ ಮಗಳಿರ್ತಾನಂತೆ ಆ ಕೃತ್ವಿಯನ್ನು ಈ ನೀಪ ಮದುವೆ ಆಗ್ತಾನೆ ಆ ನೀಪನಿಗೆ ಬ್ರಹ್ಮದತ್ತ ಅಂತ ಮಗ ಹುಟ್ಟಾನಂತೆ ಆ ಬ್ರಹ್ಮದತ್ತನು ಮಹಾಯೋಗಿ ಆಗಿದ್ದ ಮಹಾಯೋಗೀಶ್ವರ ಅವನು ಅವನ ಪತ್ನಿ ಸರಸ್ವತಿ ಅವನ ಗರ್ಭದಿಂದ ವಿಶ್ವಕ್ಸೇನ ಅಂತ ಮಗ ಹುಟ್ಟಾನೆ ಎಂಬಲ್ಲಿಗೆ ಇವತ್ತಿನ ಕಥಾ ಭಗವನ್ ನಿಲ್ಲಿಸೋಣ ಸಾಕು ನಾಳೆ ದಿನಷ್ಟು ವಂಶದ ಕಥೆಯನ್ನ ಓದೋಣ ಓ ಬ್ರಾಹ್ಮಣೇ ಶ್ರೀಮಸ್ತ್ರೋಕಾ ಸಂಸ್ಥಾ ಶ್ರೀನೋ